ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಮಸ್ಕಾರ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 ಎಫ್ಎಂ ಇದು ಬಣ್ಣ ಬಣ್ಣದ ಬದುಕು ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವಸಂಕುಲ ನಾನು ಆರ್ಜಿ ಅಭಿಷೇಕ್ ತ್ಯಾಜ್ಯದ ಬಗ್ಗೆ ಮಾತಾಡುವಾಗ ಕಸದ ಬಗ್ಗೆ ಮಾತಾಡುವಾಗ ಒಂದು ಕಾಲದಲ್ಲಿ ತ್ಯಾಜ್ಯ ಅಂತ ಹೇಳಿದ್ರೆ ಕೇವಲ ಕಸ ಅದು ಯಾವುದಕ್ಕೂ ಬೇಡದ ವಿಷಯವಾಗಿತ್ತು ಸಮಾಜ ಬೆಳೀತಾ ಬೆಳೀತಾ ಈಗಿನ ಕಾಲಮಾನಕ್ಕೆ ನಾವು ಬಂದರೆ ತ್ಯಾಜ್ಯವನ್ನು ಕೂಡ ಸಂಪನ್ಮೂಲವನ್ನಾಗಿಸಬಹುದು ತ್ಯಾಜ್ಯವನ್ನು ಕೂಡ ಲಾಭದಾಯಕವನ್ನಾಗಿಸಬಹುದು ತ್ಯಾಜ್ಯ ಅನ್ನೋದು ಕೇವಲ ಕಸ ಅಲ್ಲ ಅದೊಂದು ಸಂಪನ್ಮೂಲ ಅನ್ನುವಂಥ ರೀತಿಗೆ ನಮ್ಮ ಸಮಾಜ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದೆ ಅದಕ್ಕೆ ಅದರ ಪರವಾಗಿ ಒಂದಿಷ್ಟು ಸಂಘಗಳು ಹುಟ್ಟಿಕೊಂಡಿದೆ ಹೊಸ ಹೊಸ ರೀತಿಯ ಅನ್ವೇಷಣೆಗಳು ಈ ಮೂಲಕ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ಇವತ್ತು ನಾವು ಮಾತಾಡಬೇಕಾಗಿದೆ ಈ ಮಾತಾಡುವಂಥ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಇವತ್ತಿನ ಈ ಹೊತ್ತಿರುವವರು ನಮ್ಮ ಮಂಗಳೂರು ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಮಂಗಳೂರು ಅಭಿಯಾನ ಅಂತೇಳಿದರೆ ನಮಗೆ ರಾಮಕೃಷ್ಣ ಮಿಷನ್ ರಾಮಕೃಷ್ಣ ಮಠ ಮಂಗಳೂರು ನೆನಪಾಗುತ್ತೆ ಇತ್ತೀಚೆಗಷ್ಟೇ ಕರ್ನಾಟಕ ರಾಜ್ಯೋತ್ಸವದ ಅಮೃತ ಮಹೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಸಂಸ್ಥೆ ಅದು ರಾಮಕೃಷ್ಣ ಮಠ 5 ವರ್ಷಗಳ ಸ್ವಚ್ಛತಾ ಅಭಿಯಾನವನ್ನು ಮುಗಿಸಿ ಮುಂದೇನು ಅಂತ ಹೇಳುವಾಗ ಅದೇ ಒಂದು ಮಠದ ಮಾರ್ಗದರ್ಶನದಲ್ಲಿ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಸಂಸ್ಥೆ ಹುಟ್ಟಿಕೊಳ್ಳುತ್ತೆ ಇದರ ನಿರ್ದೇಶಕರಾಗಿರುವಂಥ ಶ್ರೀ ಚಂದನ್ ಕಾಮತ್ ಅವರು ಇವತ್ತು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ ಅವ್ರ ಜೊತೆ ಮಾತಾಡೋಣ ಒಂದಿಷ್ಟು ವಿಷಯಗಳನ್ನು ಹಂಚಿಕೊಳ್ಳೋಣ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಿ ಸರ್ ಭಾಳ ಚೆನ್ನಾಗಿದ್ದೇನೆ ಧನ್ಯವಾದಗಳು ನಿಮಗೆ ನನ್ನ ಕರೆಸಿದ್ದಕ್ಕೆ ಇವತ್ತಿನ ಈ ದಿನ ನಾವು ಮಾತಾಡಬೇಕಾಗಿದೆ ಸರ್ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇದ್ರ ಬಗ್ಗೆ ಸ್ವಲ್ಪ ನೀವು ಪೀಠಿಕೆಯನ್ನು ಕೊಡೋದಾದ್ರೆ ಸರ್ ಏನು ಹೇಳಲಿಕ್ಕೆ ಬಯಸ್ತೀರಿ ಮೋದಿಯವರು ಸ್ವಚ್ಛ ಭಾರತ ಮಿಷನ್ ಅನೌನ್ಸ್ ಮಾಡಿದ್ರು ರಾಮಕೃಷ್ಣ ಮಿಷನ್ಗೊಂದು ಲೆಟರ್ನ ಕಳಿಸಿದ್ರು ಹೀಗೆ ಸ್ವಚ್ಛ ಭಾರತ ಅಭಿಯಾನವನ್ನು ತಾವು ನಡೆಸ್ಕೊಡ್ಬೇಕು ಅಂಥೇಳಿ ಹಾಗೆ ಮಂಗಳೂರಿಗೂ ಕೂಡ ಒಂದು ಲೆಟರ್ ಬಂದಿತ್ತು ಅದನ್ನು ನಮ್ಮ ಸ್ವಾಮಿ ಏಕಗಮ್ಯಾನಂದ್ ಜಿ ಅಂಥೇಳಿ ಅವರು ಅದನ್ನು ಎತ್ಕೊಂಡು ನಾವು ಇಲ್ಲಿ ಮಂಗಳೂರಿನಲ್ಲಿ ನಾವು ಸ್ವಚ್ಛ ಮಂಗಳೂರು ಅಭಿಯಾನ ಅಂತ ಮಾಡೋಣ ಅಂಥೇಳಿ ವಾಲಂಟಿಯರ್ಸ್ನೆಲ್ಲ ಕರ್ಕೊಂಡು ಕಾರ್ಯಕ್ರಮಗಳನ್ನೆಲ್ಲ ಆಲೋಚನೆ ಯೋಜನೆ ಮಾಡ್ಕೊಳ್ತಾ ಹೋದರು ಹೆಚ್ಚು ಕಮ್ಮಿ 5 ಫೇಸಸ್ನಲ್ಲಿ 5 ವರ್ಷ ನಡೀತು ಒಂದು ವರ್ಷಕ್ಕೊಂದು ಫೇಸ್ನಂತೆ ನಡೀತು 2014-2019 ತನಕ ನಡೀತು ಅಭೂತಪೂರ್ವ ಯಶಸ್ಸು ಸಿಕ್ಕಿದೆ ಆಮೇಲೆ 4,000 ವಾಲಂಟಿಯರ್ಸ್ ಇದ್ದಾರೆ ಅವರ ಪಾರ್ಟಿಸಿಪೇಷನ್ನಿಂದಲೇ ನಮಗೆ ಇಷ್ಟೊಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಈಗ ಹೆಚ್ಚು ಕಮ್ಮಿ ಎಲ್ಲರಿಗೂ ಸ್ವಚ್ಛತೆ ಅಂದರೆ ಏನು ಅಂದರೆ ಯಾಕೆ ಮಾಡಬೇಕು ಅನ್ನೋ ಒಂದು ಅವೇರ್ನೆಸ್ ಬಂದಿದೆ ಅಂಥೇಳಿ ನನಗೆ ಅನಿಸುತ್ತೆ ಇದು ರಾಮಕೃಷ್ಣ ಮಿಷನ್ ಏನು ಸ್ವಚ್ಛ ಮಂಗಳೂರು ಅಭಿಯಾನ ಮಾಡಿದೆಯೋ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಮಂಗಳೂರಿನಲ್ಲಿ ಈಗ ಮುಂದೇನು ಅಂತ ಪ್ರಶ್ನೆ ಬಂದಾಗ ವಾಲಂಟಿಯರ್ಸ್ ಎಲ್ಲ ಸೇರಿಕೊಂಡು ಈಗ ಇದನ್ನು ಹೀಗೆ ಈ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಏನು ಸಿಕ್ಕಿದೆಯೋ ಅದನ್ನು ಒಂದು ಇನ್ಸ್ಟಿಟ್ಯೂಷನ್ ರೂಪ ಕೊಡಬೇಕು ನಂತರ ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಸೊಲ್ಯೂಷನ್ಸ್ ಕೊಡಬೇಕು ಅಂಥೇಳಿ ನಮ್ಮ ಈ ವ್ಯವಸ್ಥೆಗೆ ವಾಲಂಟಿಯರಿಸಮ್ ಎಷ್ಟು ಎಲ್ಲಿ ತನಕ ಬರುತ್ತೆ ಅಂತ ಹೇಳಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಾಗಲಿ ಅಥವಾ ಒಂದು ಸಲ ಅದನ್ನು ಸಾಲ್ವ್ ಮಾಡೋದ್ರಲ್ಲಾಗಿ ಬರುತ್ತೆ ಕಂಟಿನ್ಯೂಸ್ ಆಗಿರಬೇಕು ಅಂತ ಹೇಳಿದ್ರೆ ಒಂದು ಕಂಟಿನ್ಯೂಸ್ ಎಕನಾಮಿಕ್ ಸೈಕಲ್ ಇರಬೇಕು ಆಮೇಲೆ ಕಮಿಟ್ಮೆಂಟ್ ಕೂಡ ಇರಬೇಕು ಆ ವ್ಯವಸ್ಥೆಯಲ್ಲಿ ಅದಕ್ಕೆ ಆಮೇಲೆ ಸೊಲ್ಯೂಷನ್ಸ್ ಕೂಡ ಇದರಲ್ಲಿ ಸೊಲ್ಯೂಷನ್ಸ್ ಕೂಡ ಹೆಚ್ಚಾಗಿ ಇಲ್ಲ ಒಂದು ಕಂಟಿನ್ಯೂಸ್ ವ್ಯವಸ್ಥೆಯಲ್ಲಿ ಒಂದು ಸೊಲ್ಯೂಷನ್ಸ್ ಕೊಡುವಂಥ ಸಂಸ್ಥೆಗಳು ಕೂಡ ಬಹಳ ಕಡಿಮೆ ಇದ್ದಾವೆ ಸಸ್ಟೈನಬಲ್ ರೀತಿಯಲ್ಲಿ ಕೊಡುವಂಥವರು ಎಫೋರ್ಡೆಬಲ್ ರೀತಿಯಲ್ಲಿ ಕೊಡುವಂಥವರು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತ ಮುಂದುವರೋರು ಕಡಿಮೆ ಇದ್ದಾರೆ ತಮ್ಮ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡೋರು ತುಂಬ ಇದ್ದಾರೆ ಅದು ಎಷ್ಟು ಮಟ್ಟಿಗೆ ಅದು ವರ್ಕ್ ಆಗ್ತಿದೆ ಅದು ವರ್ಕ್ ಆಗಿ ಸೊಲ್ಯೂಷನ್ಸ್ ಕೊಡ್ತಿದೆಯಾ ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಒಂದು ಸ್ಟಾರ್ಟಪ್ ಮಂಗಳೂರು ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸ್ಟಾರ್ಟಪ್ಪನ್ನು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ವಾಲಂಟಿಯರ್ಸ್ ಎಲ್ಲ ಸೇರಿ ಹುಟ್ಟು ಹಾಕಿ ಇದರಲ್ಲಿ ಏನಂತ ಹೇಳಿದ್ರೆ ನಾವು ಬೇರೆ ಬೇರೆ ಮಾಡೆಲ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಒತ್ತು ಕೊಡ್ತೇವೆ ಸರ್ ಈ ಮಾಡೆಲ್ಸ್ ಹೇಗೆ ಅಂತ ಹೇಳಿದ್ರೆ ಕ್ಲೈಂಟ್ ಸ್ಪೆಸಿಫಿಕ್ ಇರ್ತದೆ ಈಗ ನಮ್ಮಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಹುಟ್ಕೊಂಡಿದ್ದಾವೆ ಅಪಾರ್ಟ್ಮೆಂಟ್ಸ್ಗೆ ಜೀರೋ ವೇಸ್ಟ್ ಅಪಾರ್ಟ್ಮೆಂಟ್ಸ್ ಅಂಥೇಳಿ ಒಂದು ಮಾಡೆಲ್ ಇದರಲ್ಲಿ ಅಂತ ಹೇಳಿದ್ರೆ ಅವರ ಟೈಮಿಂಗ್ಸ್ಗೆ ಅವರ ವೇಸ್ಟ್ ಕ್ವಾಂಟಿಟಿಗೆ ಅವರ ಹ್ಯಾಬಿಟ್ಸ್ಗೆ ತಕ್ಕಂತೆ ನಾವು ಸೊಲ್ಯೂಷನ್ಸ್ ಕೊಟ್ಟು ಎಫೋರ್ಡೆಬಲ್ ರೀತಿಯಲ್ಲಿ ಸೊಲ್ಯೂಷನ್ಸ್ ಕೊಟ್ಟು ಅದನ್ನು ಅವ್ರಿಗೂ ಹೊರೆ ಅನಿಸ್ಬಾರ್ದು ನಮಗೂ ಕೂಡ ಅಲ್ಲಿ ವೇಸ್ಟ್ ಮ್ಯಾನೇಜ್ ಆಗಿ ಅದನ್ನು ರೈಟ್ ಇದರಲ್ಲಿ ಹೋಗಬೇಕು ಅಂಥೇಳಿ ನೋಡಿ ನಮ್ಮ ಇದರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒತ್ಕೊಡೋದು ಏನಂತ ಹೇಳಿದ್ರೆ ಕಂಪ್ಲೀಟ್ ವೇಸ್ಟ್ ಏನಿದೆ ಒಂದು ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಹ್ಯಾಂಡ್ಲ್ ಆಗಿ ಹೋಗಬೇಕು ಅದರ ನ್ಯಾಯಯುತವಾದ ಎಂಡ್ ಏನು ಸೊಲ್ಯೂಷನ್ಸ್ ಇದೆ ಅದಕ್ಕೆ ಹೋಗಬೇಕು ಅಂಥೇಳಿ ಸೊ ವೆಟ್ ವೇಸ್ಟ್ ಒಂದು ಕಾಂಪೋಸ್ಟ್ ಆಗಿ ಹೋಗಬೇಕು ಕಾಂಪೋಸ್ಟ್ ಆಗಿ ಹೋದರೆ ನೆಕ್ಸ್ಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗಿ ಅದು ಯೂಸ್ ಆಗುತ್ತೆ ಅಂಥೇಳಿ ಡ್ರೈ ವೇಸ್ಟ್ ರೀಸೈಕ್ಲಿಂಗಿಗೆ ಕಳಿಸ್ಬೇಕು ಅಂಥೇಳಿ ಹೆಚ್ಚಾಗಿ ಏನಾಗಿದೆ ಇವತ್ತಿನ ಎಕನಾಮಿನಲ್ಲಿ
ನಾವು ಯಾವ ಒಂದು ವಸ್ತು ಪ್ರೊಡ್ಯೂಸ್ ಆಗುತ್ತೋ ಕನ್ಸ್ಯೂಮರ್ ತನಕ ಹೋಗುತ್ತೆ. ಆ ಸಪ್ಲೈ ಚೈನ್ ಬಹಳ ಚೆನ್ನಾಗಿ ಬೆಳೆದು ಬಂದಿದೆ, ಯಾಕೆಂತ ಹೇಳಿದ್ರೆ ಹಣ ಕೊಟ್ಟು ಅದನ್ನು ತಗೊಳ್ತಾರೆ. ಕಸ ಬಂದ ಕೂಡಲೇ ಏನಾಗುತ್ತೆ, ಇದು ಯಾವುದು ಯೂಸ್ಡ್ ಆದ್ಮೇಲೆ, ಯೂಸ್ ಆದ್ಮೇಲೆ ಏನು ವಸ್ತು ಇದೆ ಅದು ಕಸ ಅಂತಾಗುತ್ತೆ. ಕಸ ಯಾರಿಗೂ ಬೇಡ, ಒಂಥರ ತಾತ್ಸರ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಎಕನಾಮಿಕ್ ಅಪರ್ಚುನಿಟಿ ಉಟ್ಕೊಳ್ಳೋದಿಲ್ಲ. ನಮ್ಮ ಸಂಸ್ಥೆನಲ್ಲಿ ನಾವು ಮೇಜರ್ ಆಗಿ ಫೋಕಸ್ ಮಾಡೋದು ಏನಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಎಕನಾಮಿಕ್ ಸೈಕಲ್ ಕಟ್ಟ ಹೇಳಿ ಸಾಧ್ಯ ಆಗುತ್ತೆ ಅನ್ನೋದನ್ನು ಸ್ವಾಮೀಜಿಗೆ, ನಮ್ಮ ಸ್ವಾಮೀಜಿ ಏಕಗಮ್ಯಾನಂಜಿಗೆ ಏನಂತ ಹೇಳಿದ್ರೆ ಎಲ್ಲಾದರೂ ಕಸ ಬಿದ್ದಿದ್ದು ಕಂಡ್ರೆ ಅಲ್ಲಿ ದುಡ್ಡು ಬಿದ್ದಿದೆ ಅಂತ ಅನ್ಸುತ್ತೆ. ಸೊ ಅಂದರೆ ಆ ಪ್ರತಿಯೊಂದರಲ್ಲೂ ಕೂಡ ಅದು ರೀಸೈಕಲ್ ಮಾಡ್ಬೋದು, ರೀಸೈಕ್ಲಿಂಗ್ ಕಳಿಸ್ಬೇಕು. ಆ ಬ್ಯಾಕ್ ರಿವರ್ಸ್ ಸಪ್ಲೈ ಚೈನ್ ಇದೆಯಲ್ಲ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಆ ಕೆಲಸದಲ್ಲಿ ನಮ್ಮ ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಮೂಲ ಉದ್ದೇಶ ಕೂಡ ಮೂಲ ಕೆಲಸ ಅಲ್ಲಿ ಬರ್ತದೆ. ಓಕೆ. ಸೊ ಈ ನಿಟ್ಟಿನಲ್ಲಿ ಬೇರೆ ಬೇರೆ ಮಾಡೆಲ್ಸ್ ಕ್ರಿಯೇಟ್ ಮಾಡಿದೆ. ಈಗ ಏನಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ಸೆಕ್ಷನ್ಸ್ಗೆ ಬೇರೆ ಬೇರೆ ಥರ ಸೊಲ್ಯೂಷನ್, ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಹೋದರೆ ನಿಮಗೆ ಸೊಲ್ಯೂಷನ್ ಬೇರೆ ಬೇಕಾಗಿರುತ್ತೆ, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಬೇರೆ ಬೇಕಾಗಿರುತ್ತೆ, ದೇವಸ್ಥಾನಕ್ಕೆ ಬೇರೆ ಬೇಕಾಗಿರುತ್ತೆ, ಟೂರಿಸ್ಟ್ ಪ್ಲೇಸಿಗೆ ಬೇರೆ ಬೇಕಾಗಿರುತ್ತೆ. ಇದಕ್ಕೆಲ್ಲದಕ್ಕೆ ಒಂದೊಂದು ಮಾಡೆಲ್, ಅವರ ಹ್ಯಾಬಿಟ್ಸ್ಗೆ ತಕ್ಕಂತೆ, ಅಲ್ಲಿ ಬರ್ತಂಥ ತ್ಯಾಜ್ಯಕ್ಕೆ ತಕ್ಕಂತೆ ಒಂದೊಂದು ಮಾಡೆಲ್ನ ಕ್ರಿಯೇಟ್ ಮಾಡಿ ಆ ಮಾಡೆಲ್ ಈಗ ಎಕ್ಸಿಸ್ಟಿಂಗ್ ಅವ್ರನ್ನ ಬಿಸಾಡ್ಲಿಕ್ಕೆ ಏನು ಕಾಸ್ಟ್ ಬರ್ತಿದೆಯೋ ಆ ಕಾಸ್ಟ್ನೆಲ್ಲ ನಾವು ಹ್ಯಾಂಡಲ್ ಮಾಡಿಕೊಡ್ತೀವಿ ಅಂತ ಹೇಳುವಂಥ ಒಂದು ಮಾಡೆಲ್ಗಳನ್ನ ನಾವು ಸೃಷ್ಟಿ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಈ ನಮ್ಮ ಇಂಟರ್ವೆನ್ಷನ್ ಇಂದಾಗ ಅವರಿಗೆ ಹೊಸ ಕಾಸ್ಟ್ ಅಂತ ಅನ್ಸಬಾರ್ದು, ಹೊಸ ಇವರಿಂದಾಗಿ ನಮ್ಗೆ ಬರ್ಡನ್ ಆಗ್ತಿದೆ, ನಮ್ಮ ಬಜೆಟ್ಗೆ ಬರ್ಡನ್ ಆಗ್ತಿದೆ ಅಂತ ಅನ್ಸಬಾರ್ದು. ಈಗೇನು ಕಾಸ್ಟ್ ಆಗ್ತಿದೆ ಅದಕ್ಕಿಂತ ಉದಾಹರಣೆಗೆ ಉಪ್ಪಿನಂಗಡಿಯಲ್ಲಿ ಹೇಳ್ತೇನೆ, ಒಂದು ಕಂಪನಿನ ಅವರು ತೊಗೊಂಡು ಉಪ್ಪಿನಂಗಡಿಯವರು ತ್ಯಾಜ್ಯ ವಿಲೇವಾರಿ ಮಾಡಲಿಕ್ಕೆ ಅಂತ ಕೊಟ್ಟಿದ್ರು. ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ತೊಗೊಂಡೋಗಿ ನೇತ್ರಾವತಿ ಬದಿಯಲ್ಲಿ 4 ಜನ ಎಂಪ್ಲಾಯೀಸ್ ಇಟ್ಕೊಂಡು ಒಂದು ಲಾರಿಯೆಲ್ಲ ಇಟ್ಕೊಂಡು ನೇತ್ರಾವತಿ ಬದಿಯಲ್ಲಿ ಹಾಕ್ತಾಯಿದ್ರು. ಅದು ಮತ್ತೆ ಇನ್ನೊಂದು ಸಮಸ್ಯೆಗೆ ಶುರು ಆಗ್ತಿತ್ತು. ಹೈವೇ ಅಥಾರಿಟಿನವರು ನೋಟಿಸ್ ಕೊಟ್ಟರು, ಊರಿನವರೆಲ್ಲ ನೋಟಿಸ್ ಕೊಟ್ಟರು, ಪೊಲ್ಯೂಷನ್ ಆಗ್ತಿದೆ ಅದಾಗ್ತಿದೆ ಆಗ್ತಿದೆ ಅಂತ ಬೇರೆ ಬೇರೆ ನೋಟಿಸ್ಗಳು ಹೋಯಿತು. ಆದರೆ ನಮಗೆ ಅವರು ಬಂದು ನಮಗೆ ನೀವು ಹ್ಯಾಂಡಲ್ ಮಾಡಿ ತೋರಿಸಿ ಅಂತ ಹೇಳಿದರು. ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದೇ ಕಾಸ್ಟ್ನಲ್ಲಿ ಕಂಪ್ಲೀಟ್ ವೇಸ್ಟ್ ಕಲೆಕ್ಷನ್ ಕೂಡ ಮಾಡ್ತೇವೆ, ಕಲೆಕ್ಷನ್ ಮಾಡಿ ಪ್ರೊಸೆಸಿಂಗ್ ಮಾಡಿ ವೆಟ್ ವೇಸ್ಟ್ ಗೊಬ್ಬರ ಆಗ್ತಿದೆ, ಡ್ರೈ ವೇಸ್ಟ್ ಇದಕ್ಕೆ ಹೋಗ್ತಿದೆ, ರೀಸೈಕ್ಲಿಂಗ್ ಹೋಗ್ತಿದೆ. ಸೊ ವೆಟ್ ವೇಸ್ಟ್ಗೆ ಒಂದು ಹೊಸ ಒಂದು ಆವಿಷ್ಕಾರವನ್ನು ಸ್ವಾಮೀಜಿಯವರು ಆಶ್ರಮದಲ್ಲಿ ಒಂದು 2-3 ವರ್ಷ ಅಕ್ರಾಸ್ ಸೀಸನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಹೊಸ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ. ಬ್ಲ್ಯಾಕ್ ಸೋಲ್ಜರ್ ಫ್ಲೈನಿಂದ ಕಾಂಪೋಸ್ಟಿಂಗ್ ಮಾಡುವಂಥ ಒಂದು ವಿಧಾನ, ಇದನ್ನು ನಾವು ಉಪ್ಪಿನಂಗಡಿಯಲ್ಲಿ ಹಾಕಿದ್ದೇವೆ. ಎಷ್ಟು ಚೆನ್ನಾಗಿದೆ ಆ ವಿಧಾನ ಅಂತ ಹೇಳಿದರೆ 30-40 ಡೇಸ್ನಲ್ಲಿ ನಿಮಗೆ ಕಂಪ್ಲೀಟ್ ವೆಟ್ ವೇಸ್ಟ್ ಕಾಂಪೋಸ್ಟ್ ಆಗುತ್ತೆ. ಇನ್ನೊಂದು, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಆ ಒಂದು ವ್ಯವಸ್ಥೆ ಇದೆ, ಪಿಟ್ ಇರುವಂಥ ಒಂದು ತ್ಯಾಜ್ಯ ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ನಿಮಗೆ ಹತ್ತಿರ ಹೋದರೂ ಕೂಡ ಒಂದು ಗಟರ್ನಲ್ಲಿ ಸ್ಮೆಲ್ ಬರುವಂಥ ಸ್ಮೆಲ್ ಬರುತ್ತೆ ಅಷ್ಟೇ, ಬಿಟ್ಟರೆ 50 ಟನ್ ಒಳಗಡೆ ಹ್ಯಾಂಡಲ್ ಆಗ್ತಿದ್ರೂ ಕೂಡ 50 ಟನ್ ಸ್ಮೆಲ್ ನಿಮಗೆ ಬರೋದಿಲ್ಲ, ಆಕ್ಟಿವಿಟಿ ಎಲ್ಲ ನಾರ್ಮಲ್ ಆಗಿದೆ. ಸೊ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ಗಳು ಬರ್ತಾ ಇದೆ ಈ ವ್ಯವಸ್ಥೆಯಲ್ಲಿ. ನಮ್ಮ ಮಾಡೆಲ್ಗಳು ಈ ರೀತಿ ಅಫೋರ್ಡೆಬಲು ಇರಬೇಕು, ಸಸ್ಟೈನೇಬಲು ಇರಬೇಕು, ಪ್ಲಸ್ ಕಂಪ್ಲೀಟ್ ಕಾಸ್ಟ್. ಅದನ್ನು ನಾವು ಹೇಗೆ ಮ್ಯಾನೇಜ್ ಮಾಡ್ತೇವೆ, ಈಗ ಹಳೆಯದರಲ್ಲಿ ಅವ್ರಿಗೆ ಬಿಸಾಡ್ಲಿಕ್ಕೆ ಅಷ್ಟು ಕಾಸ್ಟ್ ಆಯಿತು ಅಂತ ಹೇಳಿದ್ರೆ ಬೇರೆ ಲೇಬರ್ ಕಾಸ್ಟ್ ಇದೆ. ಅವ್ರು 4 ಜನ ಎಂಪ್ಲಾಯ್ ಮಾಡಿದ್ರೆ ನಾವು 8 ಜನ ಎಂಪ್ಲಾಯ್ ಮಾಡ್ತಿದ್ದೇವೆ. ಸೊ ಲೇಬರ್ ಕಾಸ್ಟ್ನೆಲ್ಲ ಹೇಗೆ ಸರಿದೂಗಿಸ್ತೇವೆ ಅಂತ ಹೇಳಿದ್ರೆ, ಈಗ ನಮ್ಮ ಇಂಟೆನ್ಷನ್ ಏನು, ನಮ್ಮ ಸಂಸ್ಥೆ ಇಂಟೆನ್ಷನ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಅದನ್ನು ನೀವು ಏನು ತೊಗೋತೀರಿ ಕನ್ಸ್ಯೂಮರ್ ಹತ್ರ, ಅಂದರೆ ನಾವು ಹೌಸ್ ಹೋಲ್ಡರ್ ಹತ್ರ ಏನು ಕಸ ತೊಗೋತೀವಿ, ಅವ್ರನ್ನ ನಾವು ಕಸ್ಟಮರ್ ಹತ್ರನೇ ಕಾಣ್ತೇವೆ. ಯಾಕೆಂತ ಹೇಳಿದ್ರೆ ಆ ಪ್ರೊಫೆಷ್ನಲ್ ಹ್ಯಾಂಡ್ಲಿಂಗ್ ಬರಬೇಕು ಅಂಥೇಳಿ. ನಾವು ಪೌರಕಾರ್ಮಿಕರಾಗಲಿ, ನಾವು ಬೇರೆ ಇದಾಗಲಿ, ನಾವು ಆಲೋಚನೆ ಮಾಡೋದಿಲ್ಲ, ಅವರ ರೀತಿಯಲ್ಲಿ ಆಲೋಚನೆ ಮಾಡೋದಿಲ್ಲ. ಒಂದು ಪ್ರೊಫೆಷ್ನಲ್ ಕಂಪನಿ ಕಾರ್ಪೊರೇಟ್ ಸರ್ವಿಸ್ ಹೇಗೆ ಕೊಡಬೇಕು ಕಸ್ಟಮರ್ಗೆ, ಆ ರೀತಿ ಆಲೋಚನೆ ಮಾಡಿಕೊಂಡು ಆ ಡೇಟ್ ಆ ಟೈಮಿಗೆ ಆ ಡೇಟ್ಗೆ ಕನ್ಫ್ಯೂಷನ್ ಇಲ್ಲದೆ ನಾವು ಹೋಗಿ ಸರ್ವಿಸಸ್ ಕೊಡ್ತೇವೆ. ಸೊ ಅವರು ತೊಗೊಳ್ತಾರೆ, ತೊಗೊಂಡು ಬಂದು ಇಲ್ಲಿ ಪ್ರೊಸೆಸ್ ಮಾಡ್ತಾರೆ. ವೆಟ್ ವೇಸ್ಟ್ ಪ್ರೊಸೆಸ್ ಆಗುತ್ತೆ, ಡ್ರೈ ವೇಸ್ಟ್ ರೀಸೈಕಲ್ ಏನಾಗುತ್ತೆ, ನಾವು ರೀಸೈಕ್ಲಿಂಗ್ ಕಳಿಸಿ ಅಲ್ಲಿಂದ ಏನು ಬರುತ್ತೆ ಅದರಿಂದ ಕಂಪನಿಗಳು ಸಸ್ಟೈನ್ ಆಗ, ನಮ್ಮ ಕಂಪನಿ ನಮ್ಮ ಖರ್ಚು ವೆಚ್ಚ ಸಸ್ಟೈನ್ ಆಗಬೇಕು ಅನ್ನೋ ರೀತಿಯಲ್ಲೇ ನಾವು ಮಾಡೆಲ್ಗಳನ್ನ ಮಾಡ್ತಿದ್ದೇವೆ. ಆದ್ರಿಂದ ಏನು ನಾವು ಇವ್ರ ಮೇಲೆ ಕನ್ಸ್ಯೂಮರ್ ಮೇಲೆ ಬರ್ಡನ್ ಹಾಕ್ಲಿಕ್ಕೆ ಬರ್ಡನ್ ಅಂತೇಳಿ ಅನಿಸ್ತಾ ಇಲ್ಲ ನಾವು ನಮ್ಮ ವೆಚ್ಚಗಳೆಲ್ಲ. ಹಾಗಾದ್ರೆ ನಿಮ್ಮ ಹತ್ರ ಕೇಳೋದು ಸರ್, ಈ ತ್ಯಾಜ್ಯದಿಂದ ಇದನ್ನು ಲಾಭದಾಯಕವಾಗಿ ಪರಿವರ್ತನೆ ಮಾಡಬಹುದು ಅಂತ ಹೇಳ್ತೀವಿ? ಖಂಡಿತವಾಗಿ ಮಾಡ್ಬೋದು, ನಮ್ಮ ಈ ಹಳೆ ಎಕ್ಸ್ಪೀರಿಯೆನ್ಸ್ಗಳು ನಮಗೆ ಆ ರೀತಿ ಹೇಳುತ್ತೆ. ಈಗ ಆ ಸಪ್ಲೈ ಚೈನ್ ಸೆಟ್ ಇಲ್ಲ, ಈಗ ಎಲ್ರಿಗೂ ಸ್ವಚ್ಛವಾಗಿರಬೇಕು ಅಂತೇಳಿ ಇಂಟೆನ್ಷನ್ ಇದೆ, ಯಾರಿಗೂ ಕಸ ಇರಬೇಕು ಅಂತೇಳಿ ಇಂಟೆನ್ಷನ್ ಇರೋದಿಲ್ಲ. ಎಲ್ರಿಗೂ ತಮ್ಮ ಮನೆ ಆಗಲಿ ತಮ್ಮ ಸಿಟಿ ಆಗಲಿ, ನಮ್ಮ ಮನೆ ಚೆನ್ನಾಗಿರಲಿ ಪಕ್ಕದ ಮನೆ ಸರಿ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಅದೊಂದು ಸೈಡ್ನಲ್ಲಿ ಬಿಡಿ. ಆದರೂ ಏನೇ ಇದ್ರೂ ಕೂಡ ಕಾಮನ್ ಮ್ಯಾನ್, ಒಬ್ಬ ಕಾಮನ್ ಮ್ಯಾನಿಗೆ ಆ ಇಂಟೆನ್ಷನ್ ಇದ್ದೇ ಇರ್ತದೆ, ನಮ್ಮ ಊರು ನಮ್ಮ ಕೇರಿ ನಮ್ಮ ಮನೆ ಸ್ವಚ್ಛ ಇರಲೇಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಬಟ್ ಅವರಿಗೆ ಅದನ್ನು ಹೇಗೆ ಮಾಡೋದು
ಅನ್ನೋದು ಗೊತ್ತಿರೋದಿಲ್ಲ. ಗೊತ್ತಿಲ್ಲದೆ ಇದ್ದಾಗ ಏನು ಮಾಡ್ತಾರೆ, ಯಾರದಾದರೂ ತಲೆ ಮೇಲೆ ಹಾಕ್ಲಿಕ್ಕೆ ಪೊಲಿಟಿಕ್ಸ್ ಸರಿ ಇಲ್ಲ ಅಥವಾ ಸಿವಿಕ್ ಅಥಾರಿಟಿ ಸರಿ ಇಲ್ಲ ಅಂತೇಳೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರ ತಲೆ ಮೇಲೆ ಹಾಕ್ಲಿಕ್ಕೆ, ತಮ್ಮ ಜವಾಬ್ದಾರಿನ ಇನ್ನೊಬ್ಬರ ತಲೆ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊಲ್ಯೂಷನ್ಸು ಇದಕ್ಕೆ, ಈ ಹ್ಯಾಬಿಟ್ಸನ್ನು ನೋಡಿ, ನಾವು ಸೊಲ್ಯೂಷನ್ಸ್ ಕೊಡಲಿಕ್ಕೆ ಅಂತಲೇ ನಾವು ಬರೆಯಿರುವಂಥ ಒಂದು ಸಂಸ್ಥೆ. ಅದು ಹೇಗೆ ಅಂತ ಹೇಳಿದ್ರೆ ಸಾಧ್ಯ, ಲಾಭದಾಯಕವಾಗಿ ಉದ್ಯಮ ಮಾಡಿದ್ರೆ ಮಾತ್ರ ನಮ್ಮ ಬೆಳವಣಿಗೆನೂ ಕೂಡ ಇರೋದು. ಈಗ ಉದಾಹರಣೆಗೆ, ಏನು ಪೆಟ್ ಬಾಟಲ್ ಬಿಸಾಡ್ತಾರೆ, ಏನು ನಾಲ್ಕು ಕಡೆ ಬಿಸಾಡ್ಬೋದು. ನಾವು ನಮಗೆ ಆ ಕ್ವಾಂಟಿಟಿ ಬರಬೇಕು. ಕ್ವಾಂಟಿಟಿ ಬಂದರೆ ಸಸ್ಟೈನ್ ಆಗಲಿಕ್ಕೆ ಸುಲಭ ಆಗುತ್ತೆ. ಈಗ ಒಬ್ಬ ಬಿಸಾಡ್ತಾನೆ, ಅವನೇನಾದರೂ ಅದನ್ನು ಕಲೆಕ್ಟ್ ಮಾಡಿ ಇಟ್ಟು ವಾರಕ್ಕೊಂದು ಸಲ ಕೊಡೋದು, ನೀಟಾಗಿ ಕೊಡೋದೆಲ್ಲ ಮಾಡಿದರೆ ಒಂದು 10 ಮನೆಯಿಂದ ಬರಬೇಕಾದ್ರೆ ಒಂದಷ್ಟು ಕ್ವಾಂಟಿಟಿ ಆಗುತ್ತೆ. ಆಗ ನಾವು ಒಬ್ಬ ಎಂಪ್ಲಾಯಿನ ಇಡ್ಬೋದು ಅಲ್ಲಿ ಇಟ್ಟು, ಅದನ್ನೇನು ಸಪ್ರೇಟ್ ಮಾಡಬೇಕು, ವ್ಯವಸ್ಥೆಗಳನ್ನ ಸಪ್ರೇಟ್ ಮಾಡ್ಬೋದು. ತುಂಬ ಆರ್ಟಿಕಲ್ಸ್ಗೆ ಪ್ರೈಸ್ ಕೆಲವೊಂದಕ್ಕಿದೆ, ಕೆಲವೊಂದಕ್ಕಿಲ್ಲ. ಆದರೆ ಓವರಾಲ್ ನಮ್ಮ ಇಂಟೆನ್ಷನ್ ಏನು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆದ್ದರಿಂದ ಆ ಓವರಾಲ್ ನೋಡಿಕೊಂಡು ಎಲ್ಲವನ್ನು ಸೆಗ್ರಿಗೇಟ್ ಮಾಡಿ ಅದನ್ನು ಒಂದು ಬೇಲ್ ಮಾಡಿ ಎಲ್ಲಿ ರೀಸೈಕ್ಲಿಂಗ್ ಕಳಿಸ್ಬೋದು ಅಂತ ಹೇಳಿ ನೋಡಿ, ಅಲ್ಲಿ ರೀಸೈಕ್ಲಿಂಗ್ ಕಳಿಸುವಂಥ ಪ್ರಯತ್ನಗಳೆಲ್ಲ ನಡೀತಾ ಇದೆ. ಇತ್ತೀಚೆಗೆ ಒಂದು 41 ಗ್ರಾಮ ಪಂಚಾಯತಿಯ ಒಂದು ಟೆಂಡರ್ ನಮಗೆ ಸಿಕ್ಕಿದೆ. ಅದರ ಆಪರೇಷನ್ ಕೂಡ ಅದರದ್ದು ಶುರುವಾಗಿದೆ ಒಂದು 3 ತಿಂಗಳಿಂದ, ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅಂಥೇಳಿ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಭಾರತದಲ್ಲಿ ಒಂದು ಸರ್ಕಾರದ ವ್ಯವಸ್ಥೆ ಆ ಥರ ಒಂದು ಮಾಡಿಕೊಟ್ಟು ಆಪರೇಟರ್ಗೆ ನಡೆಸಲಿಕ್ಕೆ ಕೊಡುವಂಥದ್ದು. ನಾವು ಅದನ್ನು ಒಂದು ಮಾಡಲಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಇದರಿಂದ ಆಲ್ರೆಡಿ 3 ಜನ ಎಂಪ್ಲಾಯೀಸ್ ಇದ್ದಾರೆ. 40 ಗ್ರಾಮ ಪಂಚಾಯತಿಲಿ ಅಲ್ಲಲ್ಲಿ ಕಸ ಬಿದ್ದಿತ್ತು, ಅವ್ರವ್ರ ಗೋಡನ್ಲಿ ಬಿದ್ದಿತ್ತು, ಅದೊಂದು ಟ್ರಬಲ್ ಕ್ರಿಯೇಟಿಂಗ್ ಸಿಚುವೇಷನ್ ಆಗಿತ್ತು ಅವ್ರಿಗೆ. ಅದನ್ನೀಗ ನಮಗೆ ಕಳಿಸಿ ಗ್ರಾಮ ಪಂಚಾಯತಿಗಳು ಸ್ವಚ್ಛ ಗ್ರಾಮ ಪಂಚಾಯತಿಗಳು ಆಗ್ತಿದ್ದಾವೆ. ಈ ಗುಜರಿಗೆ ಕೆಲವು ಹೈ ವ್ಯಾಲ್ಯೂ ಮಾತ್ರ ಹೋಗ್ತಿತ್ತು, ಬೇರೆಲ್ಲ ಬೇರೆದೆಲ್ಲ ಅಲ್ಲಲ್ಲೇ ಬಿಸಾಡಿರ್ತಿತ್ತು. ಮಲ್ಟಿಲೇಯರ್ ಪ್ಲಾಸ್ಟಿಕ್ ಆಗಲಿ, ಪ್ಲಾಸ್ಟಿಕ್ ಬಾಟಲ್ಸ್ ಆಗಲಿ, ಇವೆಲ್ಲ ಬಿಸಾಡಿರ್ತಿದ್ರು. ಇದನ್ನೆಲ್ಲ ನಮಗೆ ಕಳಿಸ್ತಾ ಇದ್ದಾರೆ. ನಾವು ಅದನ್ನು ಸೆಪರೇಟ್ ಮಾಡಿ ಒಂದು 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 ಕಂಪ್ರೆಸ್ಡ್ ಬೇಲ್ ಅಂತ ಮಾಡ್ತೇವೆ. ಅದನ್ನು ನಂತರ ನಾವು ಒಂದು ಇದಕ್ಕೆ ರೀಸೈಕ್ಲಿಂಗಲ್ಲಿ ಕಳಿಸೋದು. ಸೊ ಅಲ್ಲಿಂದ ಏನು ಬರ್ತದೆ ಅದು ನಮಗಿಲ್ಲಿ ಸಸ್ಟೈನ್ ಆಗುವಂಥ ಒಂದು ವ್ಯವಸ್ಥೆ ಕೂಡ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ. ನೀವು ಹೇಳಿದರೆ ಮೊದಲಿನ ಸಮಯದಲ್ಲಿ ಇದರ ಬಗ್ಗೆ ಆಲೋಚನೆ ಮಾಡುವಾಗ ಒಂದಿಷ್ಟು ವಸ್ತುಗಳು ರೀಸೈಕಲಿಗೆ ಹೋಗ್ತಾ ಇರಲಿಲ್ಲ, ಭಾಳ ಕಷ್ಟ ಆಗ್ತಾಯಿತ್ತು. ಫಾರ್ ಎಕ್ಸಾಂಪಲ್ ಥರ್ಮಕೋಲ್ ಅಂತ, ಅದನ್ನು ಕೊಂಡೋಗ್ಲಿಕ್ಕೆ ಅದರ ಕ್ವಾಂಟಿಟಿ ಬಹಳ ಏನು ದೊಡ್ಡದಿರುತ್ತೆ, ಕೊಂಡೋಗುವಂಥ ವ್ಯವಸ್ಥೆಯಲ್ಲಿ ತೊಂದರೆ ಎಲ್ಲ ಇರುತ್ತೆ. ಸೊ ಅಂಥ ಸವಾಲುಗಳು ಈಗ ಇದೆಯಾ ಅಥವಾ ಅದಕ್ಕೆ ಏನಾದರೂ ಪರಿಹಾರಗಳು ಸಿಕ್ಕಿದೆಯಾ? ಥರ್ಮೋಕೋಲ್ ಬಟ್ಟೆ, ಥರ್ಮೋಕೋಲ್ ಬಟ್ಟೆ, ಚಪ್ಪಲಿ ಮತ್ತು ಚಪ್ಪಲಿ, ಈ 3 ಆರ್ಟಿಕಲ್ಗಳಲ್ಲಿ ಸ್ವಲ್ಪ ವ್ಯವಸ್ಥೆಗಳಿದ್ದಾವೆ. ಆದರೆ ನಮ್ಮ ಕೈ ಹತ್ರ ಇಲ್ಲ ಅಷ್ಟೇ, ಅಂದರೆ ಸ್ವಲ್ಪ ದೂರ ಇದ್ದಾವೆ. ಅದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಬರುತ್ತೆ, ನಮಗೆ ಬಲ್ಕಲ್ಲಿ ಬರಬೇಕು, ಆ ರೀತಿ ವ್ಯವಸ್ಥೆ ಎಲ್ಲ, ಆ ರೀತಿ ಚಾಲೆಂಜಸ್ ಇದ್ದಾವೆ. ಇವತ್ತು ಚಾಲೆಂಜಸ್ ಇದೆ. ಥರ್ಮೋಕೋಲ್ ನಿಮಗೆ ದೋಣಿಗಳೆಲ್ಲ ತುಂಬ ಯೂಸ್ ಮಾಡ್ತಾರೆ, ಇಲ್ಲಿ ಫಿಷರ್ಮೆನ್ ತಮ್ಮ ದೋಣಿಗಳಲ್ಲಿ ತುಂಬ ಯೂಸ್ ಮಾಡ್ತಾರೆ. ಬಟ್ ಅದನ್ನು ಬಿಸಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅದನ್ನು ಸಮುದ್ರದಲ್ಲೇ ಬಿಟ್ಟು ಬರ್ತಾರೆ. ಈ ಮೆನೆಸ್ ತುಂಬ ಇದೆ. ಚೆನ್ನೈನಲ್ಲಿ ಫ್ಯಾಕ್ಟ್ರಿ ಇದೆ, ಬಾಂಬೆನಲ್ಲಿ ಫ್ಯಾಕ್ಟ್ರಿ ಇದೆ, ಬಟ್ ನಮಗೆ ಅಲ್ಲಿ ಇಲ್ಲಿಂದಲ್ಲಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಈಗ ನಾವು ಯಾವ ಯಾವ ವಸ್ತುಗಳಿಗೆ ಆ ರೀತಿ ವ್ಯವಸ್ಥೆಗಳು ಇಲ್ಲವೋ ನಾವೇ ಏನಾದರೂ ಆವಿಷ್ಕಾರ ಮಾಡಿ ಇಲ್ಲೇ ಒಂದು ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದು ಕೂಡ ಆಲೋಚನೆ ಮಾಡ್ತಿದೆ. ಅದು ಒಂದು ಫ್ಯಾಕ್ಟ್ರಿ ಏನಾದರೂ ಹಾಕ್ಲಿಕ್ಕೆ ಆಯಿತು ಅಂತ ಹೇಳಿದರೆ ಅದನ್ನು ಹಾಕುವ ಅಂಥೇಳಿ, ಆದರೆ ಒಂದೊಂದೇ ಸ್ಟೆಪ್ ಆಗಿ ನೋಡುವ, ಒಂದೊಂದೇ ಸ್ಟೆಪ್ ಆಗಿ ತೊಗೊಳುವ ಅಂಥೇಳಿ ಅದನ್ನು ತೊಗೊಳ್ತಾ ಇದ್ದೀವಿ. ಈಗ ಚಪ್ಪಲಿನಲ್ಲಿ ಏನಂತ ಹೇಳಿದ್ರೆ, ಈಗ ನೀವೇನು ಚಪ್ಪಲಿ ಹಾಕೋತೀರಿ, ಅದರಲ್ಲಿ ಒಂದೊಂದು ಆರ್ಟಿಕಲ್ ಒಂದು ಮೆಟಲ್ ಇರ್ತದೆ, ಒಂದು ಅದರಲ್ಲಿ ಪ್ಲಾಸ್ಟಿಕ್ ಇದಿರ್ತದೆ, ರಬ್ಬರ್ ಇರ್ತದೆ, ಫೋಮ್ ಇರ್ತದೆ, ಚರ್ಮ ಇರ್ತದೆ, ಇವೆಲ್ಲ ಸೇರಿ ಒಂದು ಚಪ್ಪಲಿ ಆಗುವಂಥದ್ದು. ನಾವು ಹಾಕ್ಕೊಂಡು ಹೋಗ್ತೇವೆ ಅಷ್ಟೇ, ನಮ್ಗೆ ಗೊತ್ತಾಗೋದಿಲ್ಲ. ಇದು ಒಂದೊಂದಕ್ಕೆ ಒಂದೊಂದು ಬೆಲೆ ಇದೆ. ನೀವು ಲೇಬರ್ ಹಾಕಿ ಅದನ್ನು ಸಪ್ರೇಟ್ ಮಾಡಬೇಕು. ಸೊ ಲೇಬರ್ ಕಾಸ್ಟ್ ಇದೆ ನಮಗೆ ಅಲ್ಲಿ. ಲೇಬರ್ ಹಾಕಿ ಸಪ್ರೇಟ್ ಮಾಡಿ ಆ ಆರ್ಟಿಕಲ್ ಸಪ್ರೇಟ್ ಮಾಡಿದ ನಂತರ ಅದನ್ನು ಕನ್ಸರ್ನ್ ಇಂಡಸ್ಟ್ರಿ ಕಳಿಸ್ಬೋದು, ಇಲ್ಲ ಚಪ್ಪಲಿ ಇಂಡಸ್ಟ್ರಿಗೂ ವಾಪಸ್ ಅದನ್ನು ಕಳಿಸ್ಬೋದು. ಸೊ ಸ್ವಲ್ಪ ಎಕ್ಸಸೈಸಸ್ ಇದ್ದಾವೆ, ಅದನ್ನು ಹೇಗೆ ಮಾಡೋದು ಅಂಥೇಳಿ ವಿಧಾನಗಳಿದ್ದಾವೆ. ಯಾವುದಕ್ಕೆ ಸೊಲ್ಯೂಷನ್ಸ್ ಇದೆಯೋ ಅದಕ್ಕೆ ನಾವು ಡೈರೆಕ್ಟ್ ರೀಸೈಕ್ಲಿಂಗ್ ಕಳಿಸೋದು ಅವ್ರಿಗೆ ಮಾಡ್ತಿದ್ದೇವೆ. ಯಾವುದಕ್ಕೆ ಇಲ್ವೋ ಫರ್ದರ್ ಸ್ಲೋಲಿ ಇವಾಲ್ವ್ ಮಾಡೋಣ ಅನ್ನೋ ಒಂದು ಇದು ಛಲ ನಮ್ಮಲ್ಲಿದೆ. ಓಕೆ ಓಕೆ. ಇನ್ನು ಸರ್, ಉದ್ಯೋಗ ಸೃಷ್ಟಿಯ ಬಗ್ಗೆ ಹಾಗೆ ನೀವು ಮಾತಾಡಿದ್ರಿ. ಒಂದಿಷ್ಟು ಯುವ ಸಮುದಾಯ ಅಥವಾ ಏನು ಮಹಿಳೆಯರು ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಒಂದು ತ್ಯಾಜ್ಯವನ್ನು ಸಂಪನ್ಮೂಲವನ್ನಾಗಿಸುವಂಥ ಈ ಪ್ರಕ್ರಿಯೆಯಲ್ಲಿ ಬಹಳ ದೊಡ್ಡ ಮಟ್ಟಿನ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಅಂತ ಅನಿಸುತ್ತಾ ಹೇಗೆ? ಹೌದು ಸರ್, ಸ್ವಚ್ಛ ಭಾರತ್ ಮಿಷನ್ 2.0 ಈಗ ಸದ್ಯಕ್ಕೆ ಇವರು ಅನೌನ್ಸ್ ಮಾಡಿದರು ಮೋದಿಯವರು. ಅದರಲ್ಲಿ ಗ್ರೀನ್ ಜಾಬ್ಸ್ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಇವತ್ತು ಏನಾಗ್ತಿದೆ,
ಒಂದು ಸಿಟಿನಲ್ಲಿ ಪೌರಕಾರ್ಮಿಕರು ಇರ್ತಾರೆ, ಅವರು ಕಲೆಕ್ಟ್ ಮಾಡೋ ಒಂದು ವಿಧಾನ ಇವಾಲ್ವ್ ಮಾಡ್ಕೊಂಡಿದ್ದಾರೆ ಒಂದು 3-4 ವರ್ಷದಿಂದ. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಒಂದು ಕಡೆ ಡಂಪ್ ಮಾಡ್ತಿದ್ದಾರೆ, ಪ್ರೊಸೆಸ್ ಮಾಡ್ತಾ ಇಲ್ಲ. ಪ್ರೊಸೆಸಿಂಗ್ಗೆ ಒತ್ತು ಕೊಟ್ಟು ಇವತ್ತು ಈ ಸ್ವಚ್ಛ ಭಾರತ್ ಮಿಷನ್ 2.0 ಡಿಸೈನ್ ಮಾಡಿದ್ದಾರೆ. ಆಮೇಲೆ ಒಂದು ಜಾಬ್ ಕ್ರಿಯೇಷನ್ಗೆ ಒಂದು ವ್ಯವಸ್ಥೆ ಆಗಬೇಕು, ಯಾಕಂದರೆ ಅದು ಬಹಳ ಹೊಸ ವಿಚಾರ ಇದು ತ್ಯಾಜ್ಯ ನಿರ್ವಹಣೆ. ಇವತ್ತು ನಾವು ಯಾವ ಘಟ್ಟದಲ್ಲಿ ನಿಂತಿದ್ದೇವೆ ಅಂತ ಹೇಳಿದ್ರೆ, ಕನ್ಸಂಪ್ಷನ್ ಒಂದು ಲೆವೆಲಿಗೆ ಬಂದಿದೆ, ಲ್ಯಾಂಡ್ ಫಿಲ್ಗಳು ಜಾಸ್ತಿ ಆಗ್ತಿದೆ ಎಲ್ಲ ಸಿಟಿಗಳಲ್ಲಿ. ಕನ್ಸಂಪ್ಷನ್ ಒಂದು ಲೆವೆಲಿಗೆ ಬಂದಿರೋದ್ರಿಂದ ಕನ್ಸಂಪ್ಷನ್ ಡ್ರಿವನ್ ಎಕನಾಮಿ ಆಗಿ ಕನ್ವರ್ಟ್ ಆಗ್ತಿದೆ ಭಾರತ ಅಂತಂದಾಗ, ಈ ಕನ್ಸ್ಯೂಮ್ ಆಗಿರುವಂಥ ಆರ್ಟಿಕಲ್ಸು ಲ್ಯಾಂಡ್ ಫಿಲ್ ಹೋಗಿಬಿದ್ರೆ ಅದು ನಾಳೆ ಇನ್ನೊಂದು ಸಿಟಿ, ಒಂದು ಸಿಟಿ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಲ್ಯಾಂಡ್ ಫಿಲ್ ಸೈಟ್ ಇರಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕಂದರೆ ಕನ್ಸಂಪ್ಷನ್ ತುಂಬ ಜಾಸ್ತಿ ಆಗೋ ಸಾಧ್ಯತೆಗಳಿದ್ದಾವೆ, ಪಾಪ್ಯುಲೇಷನ್ ಅಷ್ಟೇ ಇದರಲ್ಲಿ ಇರಬೇಕಾದ್ರೆ ನೀವು ಹೊಸ ಜಾಬ್ಸ್ ಕೊಡಲೇಬೇಕು ಇಲ್ಲಿ, ಅದು ಪ್ರೊಸೆಸ್ ಆಗಲೇಬೇಕು ಅಂತಂದಾಗ ಗ್ರೀನ್ ಜಾಬ್ಸ್ ಅಂತೇಳಿ ಒಂದು ಹೊಸ ಪದವನ್ನು ಪ್ರೈಮ್ ಮಿನಿಸ್ಟರ್ ತಂದಿದ್ದಾರೆ. ಓಕೆ, ಒಂದು ವೇಳೆ ಪ್ರೊಸೆಸ್ ಆಗದಿದ್ದರೆ ಪಚ್ಚನಾಡಿ ಅಂತದ್ದು ಮತ್ತೆ ಒಂದಿಷ್ಟು ಪಚ್ಚನಾಡಿಗಳ ಅಗತ್ಯ ಆಗ್ಬೋದು, ಅದು ಇನ್ನೂ ಡಿಸಾಸ್ಟರ್ಗಳನ್ನು ತರಬಹುದು ಅಂತ ಹೇಳಿದ್ರೆ ನಮ್ಮ ಸಿಟಿ ಕುಡ್ ಬಿ ಓವರ್ವೆಲ್ ಕಂಪ್ಲೀಟ್ಲಿ ಬೈ ದ ವೇಸ್ಟ್ ದಾಟ್ ವಿ ಜನರೇಟ್ ಬಿಕಾಸ್ ವಿ ಆರ್ ನಾಟ್ ಕನ್ಸರ್ನ್ಡ್. ಆದರೆ ಇದರಲ್ಲಿ ಈ ಬರುವಂಥ ಹೊಸ ಈ ಪೀಳಿಗೆಗೆ ಉದ್ಯೋಗ ಸೃಷ್ಟಿನೂ ಒಂದು ಆಗುತ್ತೆ, ಇದರಿಂದ ಸಮಸ್ಯೆ ಪ್ರೊಸೆಸಿಂಗ್ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ನೋಡಿ, ಪ್ರೊಸೆಸಿಂಗ್ಗೆ ಇದೊಂದು ಮೆಷರ್ ಅಂತಿದೆ, ಡ್ರೈ ವೇಸ್ಟ್ಗೆ ಇಷ್ಟು ಜನ ಬೇಕು, ವೆಟ್ ವೇಸ್ಟ್ಗೆ ಇಷ್ಟು ಜನ ಬೇಕು ಒಂದು ಟನ್ಗೆ ಅಂಥೇಳಿ. ಇತ್ತೀಚೆಗೆ ನಾವು ಒಂದು DPR ಕೂಡ ನಮ್ಮ ಮಂಗಳೂರು ಕಾರ್ಪೊರೇಷನ್ಗೆ ಕೊಟ್ಟಿದ್ದೇವೆ. ಈಗ ಒಂದು 250 ಜನ ಪೌರಕಾರ್ಮಿಕರಿದ್ದಾರೆ, ಅವರು ಒಂದು 700 ಜನ ಕರೆಂಟ್ ಏಜೆನ್ಸಿ ಅಂಡ್ರಲ್ಲಿ ಇದು ಮಾಡಿದ್ದೇವೆ. ನಾವು ಏನು ಪ್ಲ್ಯಾನ್ ಕೊಟ್ಟಿದ್ದೇವೆ, 2100 ಜನರನ್ನ ಎಂಪ್ಲಾಯ್ ಮಾಡ್ತೇವೆ ಅಂತ ಪ್ಲ್ಯಾನ್ ಕೊಟ್ಟಿದ್ದೇವೆ. ಸೊ 2100 ಜನ ಅಂತ ಹೇಳಿದ್ರೆ ಈಗದಕ್ಕಿಂತ 1100 ಜನ ಹೆಚ್ಚು ಹೊಸ ಗ್ರೀನ್ ಜಾಬ್ ಸೃಷ್ಟಿ ಆಗ್ತಿದೆ ನಮ್ಮ DPRನಲ್ಲಿ. ಯಾಕೆಂತ ಹೇಳಿದ್ರೆ ಈ ಪ್ರೊಸೆಸಿಂಗ್ ಅನ್ನೋದು ಹೊಸ ವ್ಯವಸ್ಥೆ ಈಗ ಕರೆಂಟ್ ಇದಕ್ಕಿಂತ. ಹೀಗೆ ಎಲ್ಲ ಸಿಟಿಗಳನ್ನ ಕಂಪೇರ್ ಮಾಡಿದ್ರೆ ನೀವು ನೋಡಿದ್ರೆ ಏನು ಪ್ರೊಸೆಸಿಂಗ್ ಆ್ಯಡ್ ಆನ್ ಆದರೆ, ಪ್ರತಿಯೊಂದು ಸಿಟಿನಲ್ಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ನೆಲ್ಲ ಕಾಂಪೊನೆಂಟ್ ಆ್ಯಡ್ ಆನ್ ಆದರೆ ತುಂಬ ಹೊಸ ಜಾಬ್ಗಳು ಲೋಕಲ್ ಜನರಿಗೆ ಸೃಷ್ಟಿ ಆಗುತ್ತೆ ಅನ್ನೋದರಲ್ಲಿ ಖಂಡಿತವಾದ ಮಾತು. ಇನ್ನೊಂದು ಏನಂತ ಹೇಳಿದ್ರೆ, ಮಹಿಳೆಯರು ಎಸ್ಪೆಷಲಿ ಇದರಲ್ಲಿ ನಮ್ಮ ಎಕ್ಸ್ಪೀರಿಯೆನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಡೋರ್ ಟು ಡೋರ್ ಕಲೆಕ್ಷನ್ಗೆ ನಾವು ಹೆಚ್ಚಾಗಿ ಮೇಲ್ ಸ್ಟಾಫನ್ನೇ ಬಳಸ್ತೇವೆ. ಅವರು ಹೋಗಿ ಆಯಾ ಟೈಮ್ಗೆ ಹೋಗಿ ಅದನ್ನು ತೊಗೊಂಡು ಬರೋದೆಲ್ಲ ಮಾಡ್ತಾರೆ, ವೇಸ್ಟ್ನ ತೊಗೊಂಡು ಬರೋದೆಲ್ಲ ಮಾಡ್ತಾರೆ. ಸೊ ಔಟ್ಡೋರ್ ಜಾಬ್, ಇಂಡೋರ್ ಜಾಬ್ಸ್ನಲ್ಲಿ ಮಹಿಳೆಯರು ಬಹಳ ಪ್ರೊಡಕ್ಟಿವಿಟಿನ ತೋರಿಸ್ತಾ ಇದ್ದಾರೆ. ನಮ್ಮ ಈ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಲಿ ಅವ್ರಿಗೆ ಟ್ರೈನಿಂಗ್ ಸಿಕ್ಕಿದ್ದು 8 ದಿನ, ಆದರೆ ಒಂದು ತಿಂಗಳಿನಲ್ಲಿ ಬಹಳ ಚೆನ್ನಾಗಿ ಸ್ಕೇಲ್ ಅಪ್ ಮಾಡಿ ಅವ್ರ ಎಫಿಷಿಯನ್ಸಿ ಬಹಳ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಮಹಿಳೆಯರು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಓಕೆ, ಅವರ ರೋಲ್ ಬಹಳ ಮುಖ್ಯ ಇದೆ ಅಂತ. ಎಸ್, ಇನ್ನು ಒಂದು ಸರ್, ಇಷ್ಟೆಲ್ಲ ನಾವು ತ್ಯಾಜ್ಯದ ವಿಲೇವಾರಿ ಅಥವಾ ವಿಂಗಡಣೆ ಬಗ್ಗೆ ಮಾತಾಡುವಾಗ, ಇದು ಮನೆ ಮಟ್ಟದಲ್ಲಿ ಕೂಡ ಜಾಗೃತಿ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಆಗಬೇಕಾಗಿದೆ ಅಂತ ಅಲ್ವಾ ಸರ್? ನಾವು ನೋಡಿದಂಥ ಮಟ್ಟಿನಲ್ಲಿ ದಕ್ಷಿಣ ಕನ್ನಡದ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ಮಟ್ಟದ ಜನರಿಗಾದೂ ಇದರ ಬಗ್ಗೆ ಒಂದಿಷ್ಟು ಏನು ನಾಲೆಜ್ ಇದೆ, ಆದರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದರೆ ಜನರಿಗೆ ಇನ್ನೂ ಕೂಡ ಅದರ ಬಗ್ಗೆ ಏನು ಜಾಗೃತಿ ಮುಟ್ಟಲಿಲ್ಲ ಅಂತ ಹಾಗೆ ಅನಿಸ್ಬೋದು. ಆದರೆ ನಮ್ಮ ಈ ಅರ್ಬನೈಸೇಷನಿಂದಾಗಿ ನಮಗಷ್ಟು ಆಪ್ಷನ್ಸ್ ಇಲ್ಲ. ಈಗ ದಕ್ಷಿಣ ಕನ್ನಡದಲ್ಲಿ ನೀವು ರೂರಲ್ ಏರಿಯಾಸ್ ಹೋದರೆ ಹಿತ್ತಲಲ್ಲಿ ತೋಟ ಇದೆ, ಅವರಿಗೆ ವೆಟ್ ವೇಸ್ಟ್ ಅಲ್ಲೇ ಮ್ಯಾನೇಜ್ ಮಾಡ್ಬೋದು. ಸೊ ಯಾರು ಕೂಡ ಅದನ್ನು ಅದನ್ನು ನಿರ್ವಹಣೆ ಮಾಡಬೇಕು. ನೀವು ವಿಲೇವಾರಿ ಅಂತ ಹೇಳಿದ್ರಿ, ಆ ಸಿನಾರಿಯ ಚೇಂಜ್ ಆಗಬೇಕು. ತ್ಯಾಜ್ಯ ವಿಲೇವಾರಿಯಿಂದ ತ್ಯಾಜ್ಯ ನಿರ್ವಹಣೆಗೆ ಚೇಂಜ್ ಆಗುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೇವೆ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ತ್ಯಾಜ್ಯ ವಿಲೇವಾರಿ ಬಗ್ಗೆ ಮಾತಾಡ್ತಿದ್ವಿ ಇಲ್ಲಿ ತನಕ, ನನ್ನ ತ್ಯಾಜ್ಯ ನಿರ್ವಹಣೆ ಬಗ್ಗೆನೇ ಈಗ ಇನ್ನು ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ಸೊ ಈ ನಿರ್ವಹಣೆ ಆಗಬೇಕು ಅಂತ ಹೇಳಿದರೆ ಒಂದಷ್ಟು ಹೊಸ ಹ್ಯಾಬಿಟ್ಗಳು ಬರಬೇಕು ನಮಗೆ. ಈಗ ನಮಗೆ ಏನಾದರೊಂದು ಅಂಗಡಿಯಲ್ಲಿ ತೊಗೊಂಡು ಅದನ್ನು ತಿನ್ನಲಿಕ್ಕಿರುವಂಥ ಅಭ್ಯಾಸ ಆಗಿರ್ತದೆ, ತಿಂದ ನಂತರ ಕಸನ ಹೇಗೆ ಬಿಸಾಡಬೇಕು ಅನ್ನೋ ಅಭ್ಯಾಸ ಆಗಲಿಲ್ಲ ಇನ್ನು ಈಗ ಅಭ್ಯಾಸ ಆಗುವಂಥ ಪರಿಸ್ಥಿತಿ ಹುಟ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ಕನ್ಸಂಪ್ಷನ್ ಆ ರೀತಿ ಹೋಗ್ತಿದೆ, ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ಅದರ ಹಿಂದೆ ಪಿಕಪ್ ಆಗಬೇಕಾಗಿದೆ, ಪೇಸಪ್ ಆಗಬೇಕಾಗಿದೆ. ಆಗಬೇಕು ಅಂತ ಹೇಳಿದ್ರೆ ಏನೋ, ಇಟ್ ಗೋಸ್ ಟು ದ ಕಾಮನ್ ಮ್ಯಾನ್, ಲಾಸ್ಟ್ ಮ್ಯಾನ್ ಹೂ ಡಸ್ ಇಟ್ ಆ್ಯಕ್ಚುಲಿ, ಹೂ ಜನರೇಟ್ಸ್ ವೇಸ್ಟ್ ಅಂತಂದಾಗ ಅವನು ಆ ಹ್ಯಾಬಿಟ್ ಬೆಳೆಸ್ಕೋಬೇಕು. ವೆಟ್ ವೇಸ್ಟ್ನ ವೆಟ್ ಬಿನ್ನಿಗೆ ಹಾಕುವಂಥದ್ದು, ಡ್ರೈ ವೇಸ್ಟ್ನ ಡ್ರೈ ಬಿನ್ನಿಗೆ ಹಾಕುವಂಥ ಒಂದು ಪ್ರೈಮರಿ ಹ್ಯಾಬಿಟ್ ಇದೆಯಲ್ಲ, ಆಮೇಲೆ ಅದಕ್ಕೆ ಕರೆಕ್ಟ್ ಸರಿಯಾದ ಒಂದು ಜಾಗ, ಆ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಆಗುವಂಥ ಜಾಗ, ಅವನು ಆ ಜಾಗಕ್ಕೆ ಹೋಗಿ ಹಾಕುವಂಥ ಒಂದು ಹ್ಯಾಬಿಟ್. ಮ್ಯಾಟ್ರ್ ಆಫ್ ಹ್ಯಾಬಿಟ್ ಟೇಕ್ಸ್ ಸೆಕೆಂಡ್ಸ್ ಅಷ್ಟೇ ಟು ಡೂ ಇಟ್. ಆದರೆ ಅದು ಬರಬೇಕು ಅಂತ ಹೇಳಿದ್ರೆ ಅವನು ಪ್ರಾಕ್ಟೀಸ್ ಮಾಡಬೇಕು. ಸೊ ಆ ಹ್ಯಾಬಿಚುಯೇಟ್ ಆಗುವಂಥ ವ್ಯವಸ್ಥೆ ಬರಬೇಕಾಗಿದೆ.
ಅರ್ಬನ್ ಏರಿಯಾದಲ್ಲಿ ನೋಡಿ ನಿಮಗೆ ಸಾಧಾರಣವಾಗಿ ಹ್ಯಾಂಡಲ್ ಆಗುವಂಥ ಇದು ಪರಿಸ್ಥಿತಿಗಳು ಇರೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಜನ್ರೇಟ್ ಆಗುವಂಥ ಇದು ಎಕನಾಮಿ ಇರ್ತದೆ, ವೇಸ್ಟ್ ಜನ್ರೇಟ್ ಆಗಲಿಕ್ಕಿರುವಂಥ ಎಕನಾಮಿ ಭಾಳ ಬೂಮಿಂಗ್ ಇರ್ತದೆ, ಅಷ್ಟೇ ಸ್ಪೀಡ್ನಲ್ಲಿ ಹ್ಯಾಂಡಲ್ ಆಗುವಂಥ ವ್ಯವಸ್ಥೆಗಳಿರೋದಿಲ್ಲ. ನಿಮಗೆ ವೆಟ್ ವೇಸ್ಟ್ ಬಿಸಾಡಬೇಕು ಅಂತ ಹೇಳಿದ್ರೆ ಹಿತ್ತಲಲ್ಲಿ ಒಂದು ಗಿಡನೂ ಇಲ್ಲ, ಅದನ್ನು ಡಿಕೆ ಆಗಿ ಅದನ್ನು ತಿನ್ನುವಂಥ ಪೋಷಕಾಂಶಗಳನ್ನ ತಿನ್ನುವಂಥ ಒಂದು ಗಿಡನೂ ಇರೋದಿಲ್ಲ. ಏನು ಮಾಡ್ತಾರೆ ಅವರು? ಸೊ ಅವರು ನೋಡ್ತಾ ಇರ್ತಾರೆ ಏನಾದರೂ ವ್ಯವಸ್ಥೆ ಹೊರಗಡೆಯಿಂದ ಆಗುತ್ತಾ ಅಂಥೇಳಿ. ಹೊರಗಡೆಯಿಂದ ವ್ಯವಸ್ಥೆ ಆದರೆ ಹ್ಯಾಬಿಚುವೇಟ್ ಮಾಡಬೇಕಾಗುತ್ತೆ ಅವ್ರನ್ನ, ಈ ಟೈಮಿಗೆ ಬರ್ತೇವೆ ಈ ರೀತಿ ಮಾಡ್ತೇವೆ. ನಮಗೆ ನೋಡಿ, ಒಂದೂವರೆ ವರ್ಷದಿಂದ ಹೆಚ್ಚು ಕಮ್ಮಿ ಒಂದು 550 ಫ್ಲ್ಯಾಟ್ಗಳನ್ನ ನಾವು ಮಾಡ್ತಾಯಿದ್ದೇವೆ, ಸರ್ವ್ ಮಾಡ್ತಾಯಿದ್ದೇವೆ ಮಂಗಳೂರಿನಲ್ಲಿ. ಈ ಇತ್ತೀಚೆಗೆ ಒಂದು ರೂಲ್ ಬಂದಿದೆ, ಈ ಬಲ್ಕ್ ಜನ್ರೇಟರ್ಸ್ 30 ಫ್ಲ್ಯಾಟ್ಗಿಂತ ಮೇಲೆ ಇರೋರು ತಮ್ಮ ಕಸವನ್ನು ತಾವೇ ಹ್ಯಾಂಡಲ್ ಮಾಡಬೇಕು ಅಂಥೇಳಿ. ಆದರೆ ಇತ್ತೀಚೆಗೆ ಬಂದ ನಂತರ ತುಂಬ ಜನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತುಂಬ ಜನರು ನಮ್ಮ ಸರ್ವಿಸಸ್ನ ತೊಗೊಳ್ಳಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಆದರೆ ಇದ್ರ ಹಿಂದೆ ಏನು 550 ಫ್ಲ್ಯಾಟ್ಸು 15 ಅಪಾರ್ಟ್ಮೆಂಟ್ಗಳು ನಾವೇನು ಸರ್ವ್ ಮಾಡ್ತಿದ್ವಿ, ಅವ್ರಾಗ ಅವರೇ ಮುಂದೆ ಬಂದು ನಮ್ಮ ತ್ಯಾಜ್ಯ ನಮ್ಮ ಹೊಣೆ ಅಂತೇಳಿ ಹೇಳ್ಕೊಂಡು ಅವರು ನಮ್ಮನ್ನು ಅಪಾಯಿಂಟ್ ಮಾಡಿಕೊಂಡು ನಾವು ಭಾಳ ಎಫೋರ್ಡೆಬಲ್ ರೀತಿಯಲ್ಲಿ ಅವರಿಗೆ ಸರ್ವಿಸಸ್ಸು ಕೊಡ್ತಿದ್ದೇವೆ. ಸೊ ಇದರಲ್ಲೊಂದು ಸಿಸ್ಟಮ್ ಇದೆ, ಯಾವ ರೀತಿ ಅವ್ರ ಕಸ ಬಿಸಾಡಬೇಕು, ಯಾವ ರೀತಿ ಅದನ್ನು ನಮಗೆ ಕೊಡಬೇಕು, ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅಂತ ಒಂದು ಸಿಸ್ಟಮ್ ಮಾಡ್ಕೊಂಡು ಬಂದಿದ್ದೇವೆ. ಇನಿಷಿಯಲಿ ಸ್ವಲ್ಪ ದಿನ ಸ್ವಲ್ಪ ಅವರಿಗೆ ಆ ಕನ್ಫ್ಯೂಷನ್ ಇರ್ತದೆ, ಬಿಟ್ಟರೆ ಅದನ್ನ ನಂತರ ಹ್ಯಾಬಿಚುವೇಟ್ ಆಗ್ತಾರೆ, ಭಾಳ ಸಕ್ಸಸ್ಫುಲ್ಲಿ ನಡೀತಾ ಇದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಉಪ್ಪಿನಂಗಡಿನಲ್ಲೂ ಕೂಡ ಆ ಸಮಸ್ಯೆ ಬಂದಿತ್ತು ನಮಗೆ. ಎಲ್ಲರೂ ಹೇಳಿದರು ಅಲ್ಲಿ ಸೆಗ್ರಿಗೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಯಾರೂ ರೆಸ್ಪಾಂಡ್ ಮಾಡೋದಿಲ್ಲ, ಪಾಪ್ಯುಲೇಷನ್ ಅಷ್ಟು ಎಲ್ಲ ರೂರಲ್ ಪಾಪ್ಯುಲೇಷನ್ನು ನಿಮಗೆ ಎಜುಕೇಟೆಡ್ ಇರೋದಿಲ್ಲ, ಆ ರೀತಿ ಈ ರೀತಿ ಸಮಸ್ಯೆಗಳ ಇದೆ ಹೇಳಿದರು. ಆದರೆ ಅಲ್ಲಿ ಹೋದ ಒಂದು ಸ್ವಲ್ಪ ಸಮಯದಲ್ಲೇ ನಾವು ಅವ್ರನ್ನ ಹ್ಯಾಬಿಚುವೇಟ್ ಮಾಡಲಿಕ್ಕಾಯಿತು, ಅವರಿಂದ ನಾವು ಸೆಪ್ರೇಟ್ ಮಾಡಿ ಹಸಿ ಕಸ ಒಣ ಕಸ ಬೇರೆ ಸೆಪ್ರೇಟ್ ಮಾಡಿ ತೊಗೊಂತ ಒಂದು ಹೆಚ್ಚು ಕಮ್ಮಿ ಒಂದು 20 ದಿನದೊಳಗಡೆ ಇದನ್ನು ಅಚೀವ್ ಮಾಡಿ ನಾವು ಚೆನ್ನಾಗಿ ನಡೆಸ್ಕೊಂಡು ಬರ್ತಿದ್ದೇವೆ. ಇದಕ್ಕೆ ಏನಂತ ಹೇಳಿದ್ರೆ ಫಸ್ಟ್ ಒಂದು ವಾರ್ನಿಂಗ್ ಕೊಡ್ತೀವಿ ನೋಡಿ, ಜನರಿಗೆ ನೀವು ರಿಟಾಲಿಯೇಟ್ ಮಾಡಲಿಕ್ಕೆ ಹೋಗಬಾರ್ದು. ರಿಟಾಲಿಯೇಟ್ ಮಾಡಿದ ಕೂಡಲೇ ಅವ್ರಿಗೆ ಏನಾಗುತ್ತೆ, ಹೋರಾಟ ಮಾಡೋಣ ಅಂತ ಅನ್ಸುತ್ತೆ, ಇವ್ರು ಸರಿ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿ ಅಲ್ಲ, ಜನರಿಗೆ ಅವರ ಭಾವನೆಗಳಿಗೆ ಸ್ಪಂದನೆ ಮಾಡ್ತಾ ಈ ರೀತಿ ಮಾಡಿದ್ರೆ ಸರಿ ಅಂಥೇಳಿ ಅವ್ರಿಗೆ ಅನಿಸುವಂಥ ಇದನ್ನು ನಾವು ಅರಿವನ್ನು ಮೂಡಿಸ್ಲಿಕ್ಕಿರುವಂಥ ವ್ಯವಸ್ಥೆ ಮಾಡಬೇಕು. ನಾವೇನು ಮಾಡ್ತೇವೆ, ಸದ್ಯಕ್ಕೆ ಒಂದು ಫಸ್ಟ್ ಟೈಮ್ ಅವ್ರಿಗೆ ಒಂದು ಚೀಟಿ ಇಟ್ಟು ಕಳಿಸ್ತೇವೆ, ಈ ರೀತಿ ಮಾಡಿ ಇದು ಸರಿಯಾಗಲಿಲ್ಲ, ನಾವು ಮಾಡಿದ್ದೇವೆ ನಿಮ್ಮ ಪರವಾಗಿ ಅಂತೇಳಿ. ಎರಡನೇ ಸಲನೂ ಹಾಗೆ ಮಾಡ್ತೇವೆ. ಮೂರನೇ ಸಲ ಮಾಡಿದಾಗ ನಾವು ಒಂದು ವಾರ್ನಿಂಗ್ ಕೊಡ್ತೇವೆ, ಅಸೋಸಿಯೇಷನ್ನ ಮುಖಾಂತರ ಆಗಲಿ ಯಾವುದೋ ಇದಾಗಲಿ, ಅವ್ರಿಗೊಂದು ಈ ರೀತಿ ಸರಿ ಮಾಡ್ತಿಲ್ಲ ಅಂಥೇಳಿ. ನಮ್ಮ ವ್ಯವಸ್ಥೆನಲ್ಲಿ ಹೇಗಿದೆ ಅಂಥೇಳಿದ್ರೆ ಅಲ್ಲಲ್ಲೇ ಐಡೆಂಟಿಫೈ ಕೂಡ ಆಗುತ್ತೆ ಯಾರು ಸರಿ ಮಾಡ್ತಿಲ್ಲ ಅಂಥೇಳಿ. ಆ ರೀತಿ ವ್ಯವಸ್ಥೆನ ನಾವು ಇದು ಒಂದು ಡಿಸೈನ್ ಮಾಡ್ಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋದು ಅಷ್ಟೇ ಮುಖ್ಯ. ಈಗ ಒಂದು ಸಿಂಗಲ್ ಬಿನ್ನಲ್ಲಿ ಎಲ್ಲರದು ಹಾಕ್ಕೊಂಡು ಬಂದರೆ ನಮಗೆ ಐಡೆಂಟಿಫೈನೇ ಆಗೋದಿಲ್ಲ. ಸೊ ಯಾರದು ರೂಲ್ಸ್ನ ಫಾಲೋ ಮಾಡ್ತಾ ಇಲ್ಲದೆ ಇರೋರು, ಯಾರಿಗದನ್ನು ಹ್ಯಾಬಿಚುವೇಟ್ ಆಗ್ತಾ ಇಲ್ಲದೆ ಇರೋರು, ಅವ್ರಿಗೊಂದು ಸ್ಪೆಷಲ್ ಅಟೆನ್ಷನ್ ಕೊಟ್ಟು 4-5 ಸಲ ಮಾಡ್ತೇವೆ. 5ನೇ ಸಲ ನಾವು ಅವರು ಇನ್ನೂ ಮಾಡ್ತಿಲ್ಲ ಅಂತಂದಾಗ ಅದನ್ನು ತಗೊಂಡಾಗ ಅವ್ರ ಮನೆಗೆ ವಾಪಸ್ ಹಾಗೆ ಕಸನ ವಾಪಸ್ ಕೊಟ್ಟಾಗ 6ನೇ ಸಲದಿಂದ ಭಾಳ ಚೆನ್ನಾಗಿ ಬಂದಿದೆ. ಆದರೂ ಹೇಳ್ತೇನೆ, ಇಂಥ ಕೇಸಸ್ ಬಹಳ ಕಡಿಮೆ ಸರ್. ಜನ ಸ್ಪಂದನೆ ಕೊಡ್ತಾರೆ, ಯಾಕೆಂತ ಹೇಳಿದ್ರೆ ಜನರಿಗೂ ಸಾಲ್ವ್ ಆಗಬೇಕು ಅನ್ನೋ ಇಂಟೆನ್ಷನ್ ಬಹಳ ಇದೆ. ಸೊ ಜನರು ಕಾಪರೇಟ್ ಮಾಡ್ತಾರೆ ಅನ್ನೋದೇ ನಮ್ಮ ಇದು. ಓಕೆ ಸರ್, ಓಕೆ ಓಕೆ ಫೈನ್. ಈಗ ಆಗ್ತಾನೆ ನಾವು ಒಂದು ವಿಷಯವನ್ನು ಮಾತಾಡಿದ್ವಿ, ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಮಾತಾಡಿದ್ವಿ, ಒಂದಿಷ್ಟು ಏನು ರೀಸೈಕಲ್ ಮಾಡುವ ವಿಷಯದ ಬಗ್ಗೆ ಮಾತಾಡಿದ್ವಿ ಸರ್. ಇದು ಈಗ ಹೊಸ ಹೊಸದಾದಂಥ ಪ್ರಯೋಗಗಳು, ಈಗ ರೀಸೈಕಲ್ ಮಾಡಬೇಕು ಅಂತ ಹೇಳಿದರೆ ಒಂದಿಷ್ಟು ನಾವು ಟೆಕ್ನಿಕಲ್ ಆಗಿ ಮಾತಾಡೋದಾದರೆ ಒಂದಿಷ್ಟು ತಂತ್ರಜ್ಞಾನಗಳ ಅಗತ್ಯ ಇರುತ್ತೆ ಅಂತ. ಸೊ ಹೇಗೆ ಸರ್ ಅದು, ನಿಮಗೆ ಎಲ್ಲಿಂದ ನೀವು ಅಂಥ ತಂತ್ರಜ್ಞಾನಗಳನ್ನು ತರ್ತೀರಿ, ಹೇಗೆ ಅದು ವ್ಯವಸ್ಥೆ? ಸರ್, ನಮ್ಮ ಫೋಕಸ್ ಒಂದು ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಕೊಡುವಂಥದ್ದು ಸದ್ಯಕ್ಕಿಲ್ಲ. ನಮ್ಮ ಫೋಕಸ್ ಏನಂತ ಹೇಳಿದರೆ, ಹಸಿ ಕಸ ಒಣ ಕಸ ಆಗಿ ಬರ್ತದೆ, ಅದು ಮಿಕ್ಸ್ ಆಗಿ ಬರುವಂಥದ್ದು ಅಥವಾ ಸಪ್ರೇಟಾಗಿ ಬರುವಂಥದ್ದು, ಬಂದ ಕಸವನ್ನು ನಾವು ಏನು ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದೇವೆ. ನಾವು ಅದನ್ನು ಸಪ್ರೇಟ್ ಮಾಡಿ ಅದನ್ನು ಒಂದೊಂದು ಪರ್ಟಿಕ್ಯುಲರ್ ಐಟಮ್ ಒಂದು 30 ರೀತಿಯಲ್ಲಿ ಒಣಕಸವನ್ನು ಸಪ್ರೇಟ್ ಮಾಡ್ತೇವೆ. 30 ರೀತಿಯಲ್ಲಿ ಸಪ್ರೇಟ್ ಮಾಡಿದ ನಂತರ ಅದನ್ನು ನಾವು ರೀಸೈಕ್ಲಿಂಗ್ ಯಾರು ಮಾಡ್ತಾರೋ ಸದ್ಯಕ್ಕೆ ಅವರಿಗೆ ಸದ್ಯಕ್ಕೆ ನಾವು ಕಳಿಸ್ತಾ ಇದ್ದೇವೆ. ಇಲ್ಲಿ ನಾವು ಟೆಕ್ನಾಲಜಿಕಲ್ ಸೊಲ್ಯೂಷನ್ಸ್ಗೆ ನಾವು ಇನ್ನೂ ಓಕೆ ಓಕೆ. ಒಂದು ವೇಳೆ ಅದರ ಕ್ವಾಂಟಿಟಿ ಹೆಚ್ಚಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದರೆ, ಏನಾದರೂ ಕ್ವಾಂಟಿಟಿ ಹೆಚ್ಚಿದ್ರೆ ನಾವು ಆ ಸೊಲ್ಯೂಷನ್ಸ್ನ ಲೋಕಲ್ಲಿ ಹಾಕುವಂಥ ವ್ಯವಸ್ಥೆ ಮಾಡ್ಬೋದು. ಯಾಕಂದರೆ ಒಂದು ಇಂಡಸ್ಟ್ರಿಯಿಂದ ಶುರು ಮಾಡಿದರೆ ಅದು ಯಾವತ್ತೂ ಓಡ್ತಾನೆ ಇರಬೇಕು. ಒಂದು ಇಷ್ಟು ಜನರಿಗೆ ನೀವು ಎಂಪ್ಲಾಯ್ಮೆಂಟ್ ಅಂತ ಕೊಡ್ತೀರಿ, ಕಮಿಟ್ಮೆಂಟ್ ಇರ್ತದೆ ಅಲ್ಲಿ, ಅದಕ್ಕೆ ಖರ್ಚುಗಳು ಇರ್ತವೆ. ಸೊ ಅದು ನಡಿಬೇಕು ಅಂತ ಹೇಳಿದ್ರೆ ನಿಮಗೆ ಶೋರ್ಟ್ ಕ್ವಾಂಟಿಟಿ ಇರಬೇಕು.
ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಈಗ ಆಲ್ರೆಡಿ ಒಬ್ಬ ಇಂಡಸ್ಟ್ರಿ ಹಾಕಿದಾನೆ, ಅವನು ನಡೆಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಕೊಡೋದು ಆಲೋಚನೆ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ನಮಗೆ ನಮ್ಮ ಜೊತೆಗೆ ಇನ್ನೊಬ್ರು ಬದುಕಬೇಕು, ಇನ್ನೊಬ್ರು ಬೆಳಿಬೇಕು. ಯಾರು ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದಾರೋ ಈ ರೀತಿ ಎಫರ್ಟ್ಸ್ಗಳಿಗೆ, ರೀಸೈಕ್ಲಿಂಗ್ ಮಾಡ್ತಿದ್ದಾರೋ ಅವರು ತುಂಬ ಪರಿಶ್ರಮ ಪಟ್ಟು ಬಂದಿರ್ತಾರೆ, ರಿಸ್ಕ್ನಲ್ಲಿ ತಮ್ಮ ಫ್ಯಾಕ್ಟ್ರಿನ ಹಾಕಿರ್ತಾರೆ, ಎಲ್ಲೋ ಒಂದು ಕಡೆ ಹಾಕಿರ್ತಾರೆ, ಅವ್ರಿಗೂ ಕೂಡ ಮೆಟೀರಿಯಲ್ ಸರಿಯಾಗಿ ಸಿಗ್ತಾ ಇರಲ್ಲ. ಯಾಕೆಂತ ಹೇಳಿದ್ರೆ ವಿಂಗಡಣೆ ಆಗೋದೇ ಅಷ್ಟು ಕಡಿಮೆ, ಎಲ್ಲರೂ ಸುಮ್ಮನೆ ಬಿಸಾಡ್ತಾರೆ. ಯಾವುದು ಸೆಗ್ರಿಗೇಟ್ ಆಗೋದಿಲ್ವೋ, ಯಾವುದು ವಿಂಗಡಣೆ ಆಗೋದಿಲ್ವೋ, ಆ ಕಸ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟ ಇದೆ ಅದು, ಅದನ್ನು ವಿಂಗಡಣೆ ಮಾಡದೇ ಇದ್ರೆ. ಸೊ ವಿಂಗಡಣೆ ಮಾಡೋದೇ ಹೊಸ ವಿಚಾರ. ಅಂಥದ್ರಲ್ಲಿ ಅವ್ರು ಹಾಕಿರ್ಬೇಕಾದ್ರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೇವೆ, ಅವ್ರಿಗೆ ಕ್ವಾಂಟಿಟಿ ಕಳಿಸ್ತೇವೆ, ಪ್ರೈಸ್ ನೆಗೋಷಿಯೇಷನ್ ಏನಾದರೂ ಆಗ್ಬೋದು, ನಮ್ಮ ಕಾಸ್ಟು ಬರಬೇಕು, ಅವ್ರದ್ದು ಇದು ವ್ಯವಸ್ಥೆಗಳು ನಡಬೇಕು. ಆದರೆ ಏನಂತ ಹೇಳಿದರೆ, ನಿಮಗೆ ಈ ಸೆಗ್ರಿಗೇಷನ್ ಆಗಿ ಅದೇನು ರೀಸೈಕ್ಲಿಂಗ್ ಹೋಗುತ್ತೆ, ಅವ್ರಿಗೂ ಕೂಡ ಹೊಸ ಕೆಮಿಕಲ್ಸ್, ಹೊಸ ಇದು ಬಾಟ್ಲ್, ಒಂದು ಬಾಟ್ಲ್ ಅಂತ ತಿಳ್ಕೊಳ್ಳಿ, ಹೊಸ ಬಾಟ್ಲ್ ಪರ್ಚೇಸಿಗೆ 60 ರೂಪಾಯಿ ಆದರೆ, ನಮ್ಮ ಈ ಪರ್ಟಿಕ್ಯುಲರ್ ರೀಸೈಕಲ್ಡ್ ಬಾಟ್ಲ್ ಇದಕ್ಕೆ 40 ರೂಪಾಯಿಗೆ ಬರ್ಬೋದು ಅವ್ರಿಗೆ. ಯಾಕೆಂತ ಹೇಳಿದ್ರೆ, ಒಬ್ಬ ಪ್ರೊಡ್ಯೂಸರ್ ತಮ್ಮ ಕಾಸ್ಟ್ನು ಕಡಿಮೆ ಮಾಡಲಿಕ್ಕೆ ನೋಡ್ತಿರ್ತಾನೆ. ಸೊ ಇಂಥ ರೀಸೈಕಲ್ಡಿಂದ ಇಂಥದ್ದು ಬಂತು, ಅವ್ರಿಗೆ ಬೇಕಾಗಿರೋಂಥ ಕ್ವಾಲಿಟಿ ಇದು ಬಂತು ಅಂತ ಹೇಳಿದರೆ, ಅವನು ಕೂಡ ಇದನ್ನು ತೊಗೊಳ್ತಾನೆ. ಓ, ಸರ್ಕ್ಯುಲರ್ ಎಕನಾಮಿ ಅಲ್ಲೇ ಸೃಷ್ಟಿ ಆಗುತ್ತೆ. ಸದ್ಯಕ್ಕೆ ನಮ್ಮ ಫೋಕಸ್ಸು ಸೆಗ್ರಿಗೇಟ್ ಮಾಡಿ ಅಂಥವ್ರು ಕಳಿಸೋದು. ಈಗ ಥರ್ಮೋಕೋಲ್ಗೆ ಇಲ್ಲ ಅನ್ನೋ ಪ್ರಶ್ನೆ ಬಂತು, ಸರಿ ನಾವೇನು ಮಾಡೋಣ, ಇಲ್ಲಿ ಪೊಲ್ಯೂಷನ್ ಆಗ್ತಿದೆ, ನಮ್ಮ ಫೋಕಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದಾಗ ಅದಕ್ಕೆ ಏನು ಮಾಡ್ತಿದ್ದೇವೆ, ಸರಿ ಅದಕ್ಕೆ ಏನಾದರೂ ಸೊಲ್ಯೂಷನ್ ಆಗುತ್ತಾ ಅನ್ನೋದೊಂದು ಹುಡುಕ್ತಾ ಇದ್ದೇವೆ, ಅದು ಕನ್ಸಲ್ಟೇಷನ್ ತೊಗೊಳ್ತಾ ಇದ್ದೇವೆ, ಹೇಗೆ ಏನು ಅಂತೆಲ್ಲ ಇನ್ನೂ ಅನಾಲಿಸಿಸ್ ಮಾಡ್ತಾ ಇದ್ದೇವೆ. ಆಲ್ರೆಡಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕಳಿಸೋದು, ಅವರಿಂದ ಮತ್ತೆ ಬ್ಯಾಕ್ ಚೈನ್ ಇರುತ್ತೆ, ಅವ್ರು ಮತ್ತೆ ಏನಾದರೂ ಒಂದು ಆರ್ಟಿಕಲ್ ಪ್ರೊಡ್ಯೂಸ್ ಮಾಡಿ ಆ ಕಂಪನಿಗೆ ಕಳಿಸೋದು. ಇದು ಎಲ್ಲವೂ ಕೂಡ ಏನು ಮಾಡಿದ್ರು ಕೂಡ ಒಂದು ಹೊಸ ಹೊಸ ಪ್ರಯೋಗಗಳನ್ನೇ ನಾವು ಇಲ್ಲಿ ಮಾಡಬೇಕಾಗುತ್ತೆ. ನಿಜ ನಿಜ ನಿಜ. ಆಗ ನಮ್ಗೆ ಬೇಕಾಗಿರುವಂತ ಒಂದಿಷ್ಟು ಏನು ಹೇಳೋದು, ಕಾರ್ಮಿಕರು ಅಂತ ನಾವು ಏನು ಹೇಳ್ತೀವಿ, ಕೆಲಸಕ್ಕೆ ಬೇಕಾಗುವವರು, ಅವ್ರಿಗೆ ಕೂಡ ಒಂದಿಷ್ಟು ನಾವು ಕೌಶಲ್ಯವನ್ನು ಟ್ರೈನ್ ಮಾಡಬೇಕಾಗುತ್ತೆ ಸರ್. ಮಾಡಬೇಕಾಗುತ್ತೆ, ನಿಜ ಸರ್. ಸರ್, ಏನಂತ ಹೇಳಿದ್ರೆ, ಮನುಷ್ಯನ ಬ್ರೈನ್ ಹೇಗೆ ಎಷ್ಟು ಒಂದು ಫೈನ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ, ನೀವು ಹೇಗೆ ಅದನ್ನು ಹಾರ್ಡ್ ವೈರ್ ಮಾಡ್ತೀರಾ, ಹೇಗೆ ಜನರನ್ನ ಹ್ಯಾಬಿಚುವೇಟ್ ಮಾಡ್ತೀರಾ, ಆ ರೀತಿ ಇದು ಮಾಡ್ತಾರೆ ಸರ್. ಸ್ಪಂದನೆ ಕೊಡ್ತಾರೆ, ಆ ಕೆಲಸ ಸರಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಮ್ಮ ಎಲ್ಲವನ್ನು ಕೊಟ್ಟು ಮಾಡ್ತಾರೆ. ಬಟ್ ಏನಂತ ಹೇಳಿದ್ರೆ, ಅವರಿಗೆ ಕ್ಲಿಯರ್ ಕಟ್ ಟ್ರೈನಿಂಗ್ ಕೊಡಬೇಕಾಗುತ್ತೆ, ಇದನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ಮಾಡಿದಾಗ ಏನು ಬರುತ್ತೆ, ಎಕ್ಸ್ಪೆಕ್ಟೆಡ್ ಏನಿದೆ ಅಂಥೇಳಿ. ಸೊ ಆ ಟ್ರೈನಿಂಗನ್ನು ನಾವು ಕೊಡ್ತೇವೆ, ಕೊಟ್ಟು ಅದನ್ನು ಕೆಲಸವನ್ನು ಮಾಡಿಸ್ತೇವೆ. ಎಲ್ಲವೂ ಈಸಿಲಿ, ಯಾವುದು ರಾಕೆಟ್ ಸೈನ್ಸ್ ಇಲ್ಲ ಇದರಲ್ಲಿ, ಮ್ಯಾಟರ್ ಆಫ್ ಬಿಕಮಿಂಗ್ ಹ್ಯಾಬಿಟ್ ಅಷ್ಟೇ, ಅದನ್ನು ಮಾಡಿ ಚೆನ್ನಾಗೇ ಮಾಡಿದ್ದಾರೆ. ಓಕೆ, ನಾನು ನೀವು ಮಾತಾಡುವಾಗ ನನಗಂತೂ ಅನ್ನಿಸ್ತಿತ್ತು, ನಾವು ಈಗ ಹೊಸ ಹೊಸ ಬಿಒ ಕೋರ್ಸ್ಗಳು ಬರ್ತಾ ಇದೆ, ಕೌಶಲ್ಯ ಅಭಿವೃದ್ಧಿ ಮಾಡುವಂಥ ಕೋರ್ಸ್ಗಳೆಲ್ಲವೂ ಕೂಡ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದು ಒಂದು ಸಬ್ಜೆಕ್ಟ್ ಆಗಬೇಕು ವಿದ್ಯಾರ್ಥಿಗಳಿಗೆ. ಹೌದು ಹೌದು, ನಿಜ ಸರ್. ಆಲ್ರೆಡಿ ಆಗಿದೆಯಾ ಗೊತ್ತಿಲ್ಲ, ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಅಥವಾ ರೀಸೈಕಲ್ ಹೇಗೆ ಮಾಡೋದು ಅನ್ನೋದನ್ನು ಕಲಿಸುವಂಥದ್ದು ಅಲ್ವಾ ಸರ್? ಆಗ ಹೊಸ ಹೊಸ ಯುವಕರು ಹೊರಬರ್ತಾರೆ ಅಂತ ಸರ್. ಈಗ ಜಸ್ಟ್ ಕನ್ಸ್ಯೂಮ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಕನಾಮಿಕ್ ಸೆಟಪ್ ಸೃಷ್ಟಿಯಾಗಿದೆ, ಅದಕ್ಕೆ ಬೇಕಾಗಿರುವಂಥ ಎಜುಕೇಷನ್ ಕೂಡ ಬಂದಿದೆ ಅಷ್ಟೇ. ಈ ಬ್ಯಾಕ್ ರೀಸೈಕಲ್ ಆಗುವಂಥ ಎಕನಾಮಿ ಇನ್ನೂ ಬಂದಿಲ್ಲ, ಅದಿನ್ನೂ ಬರಲಿಕ್ಕೆ ಶುರು ಆಗಿದೆ ಅಷ್ಟೇ, ಬರದೇ ಬೇರೆ ದಾರಿನೂ ಇಲ್ಲ ಅಂತಂದಾಗ ಅದರಲ್ಲಿ ಕೋರ್ಸ್ಗಳು ಬರಬೇಕು, ಟೆಕ್ನಿಕಲ್ ಕೋರ್ಸ್ಗಳು ತುಂಬ ಬರಬೇಕು, ಈ ಸ್ಕಿಲ್ಲಿಂಗ್ ಕೋರ್ಸ್ಗಳು ತುಂಬ ಬರಬೇಕು. ಯಾಕೆಂತ ಹೇಳಿದ್ರೆ, ಒಂದು ವೇಸ್ಟ್ ಮ್ಯಾನೇಜ್ಮೆಂಟನ್ನು ಕಂಪನಿ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಸಕ್ಸಸ್ ಆಗೋದು ಯಾವಾಗ ಅಂತ ಹೇಳಿದ್ರೆ, ಆ ಲಾಸ್ಟ್ ರ್ಯಾಗ್ ಪಿಕ್ಕರ್ ಅಥವಾ ಯಾರು ನಮ್ಮ ಇವರು ಇರ್ತಾರೆ, ನಾವು ಸ್ವಚ್ಛತಾ ಸೇವಕ್ಸ್ ಅಂತ ಹೇಳ್ತೇವೆ ನಮ್ಮ ಕಂಪನಿನಲ್ಲಿರೋ ಸ್ಟಾಫ್ಗಳಿಗೆ, ಯಾರು ಆ ಸ್ವಚ್ಛತಾ ಸೇವಕ್ಸ್, ಅವರ ಪ್ರತಿಯೊಬ್ಬರ ಕೆಲಸದ ಮೇಲೆ ನಿಂತಿದೆ. ಸೊ ಅವ್ರು ಚೆನ್ನಾಗಿ ಮಾಡಿದ್ರೆ ಮಾತ್ರ ಎಲ್ಲವೂ ಆ ಚೈನ್ನಲ್ಲಿ ಸರಿಯಾಗಿ ಇರುವಂಥ ವ್ಯವಸ್ಥೆ. ಸೊ ಆದ್ದರಿಂದ ಅವರ ಟ್ರೈನಿಂಗ್ ಮತ್ತು ಅವರ ಸ್ಪಿರಿಟ್, ಅವರೇ ಮಿಷಿನ್ ಥರ ಕೆಲಸ ಮಾಡೋದನ್ನು ನೋಡ್ತಿಲ್ಲ. ನೋಡಿ, ಮಿಷಿನ್ನು ಕೂಡ ರೀಪ್ಲೇಸ್ ಜನರನ್ನ ಇದು ಮಾಡ್ಬೋದು, ಆದರೆ ನಾವು ಮಿಷಿನ್ ಫೋಕಸ್ ಆಗಿ ನಾವು ಮಾಡ್ತಿಲ್ಲ. ಉದ್ಯೋಗ ಸೃಷ್ಟಿನೇ ಇಟ್ಕೊಂಡು ನಾವು ಇಲ್ಲಿ ನಮ್ಮ ವ್ಯವಸ್ಥೆಗಳನ್ನ ಡಿಸೈನ್ ಮಾಡ್ತಾ ಇದ್ದೇವೆ, ಮಿಷಿನ್ಗಳ ಉಪಯೋಗ ಬಹಳ ಕಡಿಮೆ ಮಾಡ್ತಾ ಇದ್ದೇವೆ. ಸೊ ಹೀಗೆ ಸ್ಕಿಲ್ಲಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತದೆ ಸರ್. ಈ ವಿಚಾರದಲ್ಲಿ ಒಂದು ಟೆಕ್ನಿಕಲ್ ಎಜುಕೇಷನ್ ಸ್ಟ್ರೀಮ್ ಒಂದು ಬರಲೇಬೇಕು ನಾಳೆ, ಜೊತೆಗೆ ಲೋವರ್ ಇದಕ್ಕೆಲ್ಲ ರಂಗ್ಸನ್ನೆಲ್ಲ ಕೆಲಸ ಮಾಡ್ತಿರೋ ಇವರಿಗೆಲ್ಲ ಸ್ಕಿಲ್ಲಿಂಗ್ ಬೇಕು. ಆಮೇಲೆ ಡಿಗ್ನಿಟಿ ಆಫ್ ಲೇಬರ್ ಬೇಕು. ಡಿಗ್ನಿಟಿ ಆಫ್ ಲೇಬರ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಸರಿಯಾದ ಸಂಬಳ ಸಿಕ್ಕಿದರೆ.
ಸರಿಯಾದ ಸಂಬಳ ಸಿಕ್ಕಿ ಅವರು ತಮ್ಮ ಖರ್ಚು ವೆಚ್ಚಗಳನ್ನ ಚೆನ್ನಾಗಿ ಮಾಡಿ ಸಮಾಜದಲ್ಲಿ ಒಂದು ಸರಿಯಾದ ಒಂದು ಸ್ಥಾನಮಾನ ಇದೆ ಈ ಕೆಲಸ ಮಾಡಿದರೆ ಅಂಥೇಳಿ ಅನಿಸ್ಬೇಕು. ಅದು ಬಹಳ ಮುಖ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾಕೆ ಆ ಕೆಲಸಕ್ಕೆ ಯಾರೂ ಹೋಗೋದಿಲ್ಲ ಯಾಕೆಂತ ಹೇಳಿದ್ರೆ ಅಲ್ಲೊಂದು ಸೋಷಿಯಲ್ ಸ್ಟಿಗ್ಮಾ ಇದೆ ಅಂಥೇಳಿ. ಇವತ್ತಿನ ವ್ಯವಸ್ಥೆಯಲ್ಲಿ ಅವರಿಗೆ ಇನ್ನೊಬ್ಬರ ಥರ ತಮಗೆ ಸಂಬಳ ಇದೆ, ತಮ್ಮ ಮಕ್ಕಳನ್ನ ಎಜುಕೇಷನ್ ಕೊಡ್ಬೋದು, ತಮ್ಮ ಇವರು ಫ್ಯಾಮಿಲಿ ಮೆಂಬರ್ಸಿಗೆ ಇರುವಂಥ ಏನೇನು ಮನೆ ಆಗಲಿ ಒಂದು ಸಣ್ಣ ವೆಹಿಕಲ್ ಆಗಲಿ ಇರುವಂಥ ವ್ಯವಸ್ಥೆ ಎಲ್ಲ ಇದೆ ಅಂತ ಹೇಳಿದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಕೊಡ್ಲಿಕ್ಕಾಯ್ತು, ಇವತ್ತು ಇನ್ನೊಬ್ಬರ ಹತ್ರ ಬೇಡಲಿಕ್ಕೆ ಹೋಗಬೇಕು. ಅದ್ರ ಮೇಲೆ ಡಿಗ್ನಿಟಿ ಆಫ್ ಲೇಬರ್ ಇಲ್ಲ ಅಂತ ಹೇಳಿದ್ರೆ ಯಾರೂ ಕೆಲಸಕ್ಕೆ ಬರೋದಿಲ್ಲ. ನಾವು ಕೂಡ ಯಾರಾದರೂ ನಮ್ಮ ಕಸವನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ಕಸದವರು ಬಂದರು ಅಂತ ಹೇಳ್ತಾರೆ. ಕಸದವರು ನಾವು ಆಗಿರ್ತೇವೆ. ಹೌದು ಹೌದು ನಿಜ, ಒಳ್ಳೆ ಮಾತು ನೀವು ಹೇಳಿದ್ರಿ. ಕಸದವರು ಯಾರು ಜನರೇಟ್ ಮಾಡ್ತಾರೋ ಅವರೇ ಕಸದವರು ಆಕ್ಚುಲಿ. ಸೊ ಅವ್ರ ಈ ಜೀವಮಾನ ಬಹಳ ಮುಖ್ಯ, ಅದನ್ನು ಸೆಂಟ್ರಾಗಿ ಇಟ್ಕೊಂಡು ನಮ್ಮ ಪಾಲಿಸೀಸ್ ನಾವು ಡಿಸೈನ್ ಮಾಡ್ತೇವೆ. ಸೊ ಅವ್ರಿಗೊಂದು ಸರಿಯಾದ ಮೌಲ್ಯಯುತವಾದ, ಅವರಿಗೆ ನ್ಯಾಯಯುತವಾದ ಒಂದು ಜೀವನ ಸಿಗಬೇಕು, ಡಿಗ್ನಿಟಿ ಆಫ್ ಲೇಬರ್ ಸಿಗಬೇಕು ಅನ್ನೋದೊಂದು ನಮ್ಮ ಉದ್ದೇಶ ಕೂಡ. ಸೊ ಅವ್ರಿಗೂ ಕೂಡ ಒಂದು ರೆಸ್ಪೆಕ್ಟೇಬಲ್ ಸ್ಯಾಲ್ರಿ, ಈ ಮಾರ್ಕೆಟ್ನಲ್ಲಿ ಏನು ಸ್ಯಾಲ್ರಿ ಇದೆಯೋ ಅದಕ್ಕಿಂತ ಹೆಚ್ಚು ಸ್ಯಾಲ್ರಿನ ನಾವು ಜನರಲಿ ನಾವು ಇದು ಮಾಡ್ತೇವೆ ಕೊಟ್ಟು. ಎಸ್ ಎಸ್ ಚಂದನ್ ಕಾಮತ್ ಅವರೇ, ಅನೇಕ ವಿಷಯಗಳನ್ನ ಇಷ್ಟೊತ್ತು ನಾವು ಮಾತಾಡಿದ್ವಿ. ಕಸವನ್ನು ಅದನ್ನು ಸಂಪನ್ಮೂಲವನ್ನಾಗಿಸೋದು, ಅದನ್ನು ನಿರ್ವಹಣೆ ಮಾಡೋದು, ಅದರಲ್ಲಿ ಉದ್ಯೋಗ ಸೃಷ್ಟಿ, ಹೀಗೆ ಬೇರೆ ಬೇರೆ ವಿಷಯಗಳು ಬಂತು. ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಕೂಡ ಹತ್ರ ಬಂದಿದೆ. ಕೊನೆಯದಾಗಿ ನಮ್ಮ ಕೇಳ್ತಿರುವಂಥ ಎಲ್ಲ ಕೇಳುಗರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ನಾಳೆ ಸೊಲ್ಯೂಷನ್ ಆಗಿ ಬರಲೇಬೇಕು. ಅದನ್ನು ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು, ಇದೊಂದು ಕೋಆಪರೇಟಿವ್ ಎಫರ್ಟ್, ಬರೀ ನಾವು ಒಂದು ಕಂಪನಿ ಸೃಷ್ಟಿ ಮಾಡಿದ್ದೀವಿ ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೇವೆ ಅಂತಲ್ಲ, ಪ್ರತಿಯೊಬ್ಬ ನಾಗರಿಕ ಇದ್ರ ಬಗ್ಗೆ ಅವೇರ್ನೆಸ್ ತೊಗೊಂಡು ಯಾವ ರೀತಿ ಮಾಡಬೇಕು ಅಂತಂದು ಆಲೋಚನೆ ಮೊದಲು ಶುರು ಮಾಡಬೇಕು. ಆಲೋಚನೆ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಬರುವಂಥದ್ದು. ಆ ಸಣ್ಣ ಸ್ಟೆಪ್ ಮಾಡಿದ್ರೆ ಸಾಕು, ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ಹಾಕುವಂಥದ್ದು. ಆಮೇಲೆ ಬಂದು ಯಾರು ಕಲೆಕ್ಟ್ ಮಾಡಲಿಕ್ಕೆ ಬರ್ತಾರೋ ಅವರಿಗೆ ಒಂದು ಗೌರವದಿಂದ ಕಂಡು ಮಾತಾಡಿಸುವಂಥದ್ದು ಕಾಮನ್ ಮ್ಯಾನ್ ಮಾಡಿದ್ರೆ ಸಾಕು. ಆಮೇಲೆ ಯಾರು ಕೆಲಸದಲ್ಲಿ ಇದ್ದಾರೋ ಅವರು ತಮ್ಮ ಕಂಪ್ಲೀಟ್ ಮನಸ್ಸನ್ನು ಅದರಲ್ಲಿ ಕೊಟ್ಟು ಅದರಲ್ಲಿ ಮುಂದೆ ಬಂದರೆ ಸಮಾಜದ ಏಳಿಗೆ ಸಾಧ್ಯ. ಕ್ಲೀನ್ ಸಿಟಿ ನಾವು ಕ್ರಿಯೇಟ್ ಮಾಡ್ಬೋದು, ಹೆಲ್ದಿ ಸಿಟಿ ನಾವು ಕ್ರಿಯೇಟ್ ಮಾಡ್ಬೋದು, ಪೊಲ್ಯೂಷನ್ನ ಅಷ್ಟು ಕಡಿಮೆ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್ ಸರ್, ಇಷ್ಟೊತ್ತು ಅನೇಕ ವಿಷಯಗಳನ್ನು ಮಾತಾಡಿದ್ವಿ. ಒಂದಿಷ್ಟು ಪ್ರಸ್ತುತ ಏನು ಅಗತ್ಯವಾಗಿ ಬೇಕಾಗಿದೆ ಅದನ್ನು ಬಹಳ ಚೆನ್ನಾಗಿ ವಿವರಿಸಿದ್ರಿ. ನಿಮ್ಮ ಅಮೂಲ್ಯವಾದಂಥ ಸಮಯಕ್ಕೆ ರೇಡಿಯೋ ಸಾರಂಗವತಿಯಿಂದ ವಂದನೆಗಳನ್ನು ಸಲ್ಲಿಸಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ರೇಡಿಯೋ ಸಾರಂಗಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಸ್ ಶ್ರೋತೃಗಳೇ, 5 ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ. ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದವರು ಮಂಗಳ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಇದರ ನಿರ್ದೇಶಕರಾಗಿರುವಂಥ ಶ್ರೀ ಚಂದನ್ ಕಾಮತ್ ಅವರು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ. ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.